ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ನಾವು ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, US ಸುಪ್ರೀಂ ಕೋರ್ಟ್ ಓವರ್ ಟರ್ಮ್ಸ್ ಅಬಾರ್ಗೇಷನ್ ರೈಟ್, ಅಬಾರ್ಷನ್ ರೈಟ್ ಅಂತ. ಸೊ ನೋಡ್ರಿ, US ಸುಪ್ರೀಂ ಕೋರ್ಟ್ ಏನಿದೆ ಅಲ್ಲ, ಅದೇನ್ ಮಾಡಿದೆ ಅಂದ್ರೆ ಅದರದೇ ಆದಂತ ಒಂದು ಜಜ್ಮೆಂಟ್ ಅನ್ನ ಓವರ್ ಟರ್ಮ್ ಮಾಡಿದೆ, ಅಂದ್ರೆ ಅದ್ರ ವಿರುದ್ಧವಾಗಿ ಜಜ್ಮೆಂಟ್ ಅನ್ನ ಪಾಸ್ ಮಾಡಿದೆ. ಜೊತೆಗೆ ಏನ್ ಮಾಡಿದೆಯಪ್ಪ ಅಂದ್ರೆ ಅಬಾರ್ಷನ್ ರೈಟ್ ಏನಿದೆ ಅಲ್ಲ, ಅದನ್ನ ಕಿತ್ ಹಾಕಿದೆ. ಸೊ ನೋಡ್ರಿ, ಇಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಈಗ 1973 ಅಲ್ಲಿ ಒಂದು ಜಜ್ಮೆಂಟ್ ಬಂದಿತ್ತು. ಆ ಜಜ್ಮೆಂಟ್ ಹೆಸರು ಏನಪ್ಪ ಅಂದ್ರೆ ರೋ ವರ್ಸಸ್ ವೇಡ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಬಾರ್ಷನ್ ಇದೆಯಲ್ಲ, ಇದನ್ನ ಏನ್ ಮಾಡಿದ್ರು ಅಂದ್ರೆ ಈ ಜಜ್ಮೆಂಟ್ ಅಲ್ಲಿ ಯಾರೆಲ್ಲ ಮಹಿಳೆಯರು 24 ವಾರದಿಂದ 28 ವಾರದವರೆಗೂ ಪ್ರೆಗ್ನೆಂಟ್ ಇರ್ತಾರಲ್ಲ, ಅಂತ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಒಂದು ಅಬಾರ್ಷನ್ ಮಾಡುವಂತ ಅಪಾರ್ಚುನಿಟಿಯನ್ನ ಕೊಟ್ಟಿದ್ರು. ಸೊ ನೋಡ್ರಿ, ಯಾರೆಲ್ಲ ಮಹಿಳೆಯರು ಅಬಾರ್ಷನ್ ಮಾಡಿಸ್ಕೋಬೇಕು, ಅವರು ಪ್ರೆಗ್ನೆಂಟ್ ಆಗಿ 24 ರಿಂದ 28 ವಾರದವರೆಗೆ ಅವರು ಪ್ರೆಗ್ನೆನ್ಸಿ ಇದ್ರೆ ಅಂತವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಅಬಾರ್ಷನ್ ರೈಟ್ ಅನ್ನ ಗ್ರಾಂಟ್ ಮಾಡಿದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಅದೇ ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ಯಪ್ಪ ಅಂದ್ರೆ ಓವರ್ ಟರ್ನ್ ಮಾಡಿದೆ. ಏನಂತೇಳಿ, ನಿಮ್ಗೆ ಯಾವ್ದೇ ತರನಾದಂತ ಹಕ್ಕಿಲ್ಲ, ಯಾವ್ದಕ್ಕಿದ್ರೆ ನೀವೇನಾದ್ರೂ ಅಬಾರ್ಷನ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ್ದೇ ತರನಾದಂತ ಹಕ್ಕಿಲ್ಲ, ಆ ಹಕ್ಕನ್ನ ಕಿತ್ ಹಾಕ್ತಿದೀವಿ, ಹಾಗಾಗಿ ನೀವು ಅಬಾರ್ಷನ್ ಮಾಡ್ಸಂಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವ್ ಯಾಕೆ ಈ US ಜಜ್ಮೆಂಟ್ ಅನ್ನ ರೆಫರ್ ಮಾಡ್ತಿದ್ವಿ ಅಂದ್ರೆ, ಕೆಲವೊಂದ್ ಟೈಮ್ ನಮ್ಮ ಎಕ್ಸಾಮಿನೇಷನ್ ಅಲ್ಲಾಗ್ಲಿ ಅಥವಾ ಜಜ್ಮೆಂಟ್ ಅಲ್ಲಾಗ್ಲಿ ಅವಾಗ ಏನ್ ಮಾಡ್ತಾರಂದ್ರೆ ಬೇರೆ ಬೇರೆ ದೇಶದ ಜಜ್ಮೆಂಟ್ ಮತ್ತೆ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬೇರೆ ಬೇರೆ ದೇಶದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ನ ಕೇಳೋದ್ರಿಂದ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಈಗ ನಾವು US ಅಲ್ಲಿ ಹೇಳಿದ್ವಿ ಏನಪ್ಪಾ ಅಂದ್ರೆ ಅಲ್ಲಿ ಅಬಾರ್ಷನ್ ರೈಟ್ ಇದೆಯಲ್ಲ ಅದು ಇಲ್ಲ ಅಂತ. ಬಟ್ ವಾಟ್ ಅಬೌಟ್ ಇಂಡಿಯಾ, ಭಾರತದಲ್ಲಿ ಏನಿದೆ, ಭಾರತದಲ್ಲಿ ಏನಪ್ಪ ಅಂದ್ರೆ ಅಬಾರ್ಷನ್ ರೈಟ್ ಇದೆಯಾ ಇಲ್ವಾ ಅಂದ್ರೆ. ಸೊ ನೋಡ್ರಿ, ನಾನು ನಿಮ್ಗೊಂದು ಹೇಳ್ತೀನಿ, ಜನವರಿ 2020 ಏನಪ್ಪ ಅಂದ್ರೆ ನಾವೊಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ಪಾಸ್ ಮಾಡ್ತೀವಿ, ಯಾವ್ದಕ್ಕಂದ್ರೆ MTP ಅಂತ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ 1971 ಆಕ್ಟ್ ಏನಿದೆ ಅಂದ್ರೆ ನಾವೊಂದು ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡ್ತೀವಿ. ಈ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾರೆಲ್ಲ ಮಹಿಳೆಯರು ಅವ್ರು ಪ್ರೆಗ್ನೆಂಟ್ ಆಗಿ 20 ವಾರದಿಂದ 24 ವಾರದೊಳಗೆ ಅಂದ್ರೆ ಪ್ರೆಗ್ನೆಂಟ್ ಆಗಿ 20 ವಾರದಿಂದ 24 ವಾರದೊಳಗೆ ಅವ್ರೇನಾದ್ರೂ ಅಬಾರ್ಷನ್ ಮಾಡಿಸ್ಕೋಬೇಕಾದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಅವಕಾಶ ಇದೆ ಅಂತ ಹೇಳ್ತೀವಿ. ಸೊ ನೋಡ್ರಿ, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ನಾವ್ ಯಾವ ತರ ವ್ಯೂಸ್ ನ ಕನ್ಸಿಡರ್ ಮಾಡ್ತೀವಿ, US ಯಾವ ತರ ವ್ಯೂಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಏನ್ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ, ಈಗ ನೋಡ್ರಿ ಅಬಾರ್ಷನ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ದಿಸ್ ಇಸ್ ಅ ರೈಟ್ ಅಂಡರ್ ರಿಪ್ರೊಡಕ್ಟಿವ್ ರೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಬಾರ್ಷನ್ ಏನಪ್ಪ ಅಂದ್ರೆ ಒಂದು ರಿಪ್ರೊಡಕ್ಟಿವ್ ರೈಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಜೆಂಡರ್ ಜಸ್ಟಿಸ್ ಅನ್ನು ಕೂಡ ಇಲ್ಲಿ ಏನಂದ್ರೆ ಕೊಡ್ತೀವಿ. ಸೊ ನೋಡ್ರಿ, ಪರ್ಟಿಕ್ಯುಲರ್ಲಿ ನಾನು ಅಬಾರ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಬಾರ್ಷನ್ ಬರುತ್ತೆ, ಕೇಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ರು ರೇಪ್ ವಿಕ್ಟಿಮ್ ಇದ್ರು ಅಂದ್ರೆ ರೇಪ್ ಇಂದ ಸಂತ್ರಸ್ತೆ ಆದವ್ರು ಇದ್ರು, ಅಂತವ್ರು ಏನ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಅವಳಿಗಾಗಿರುವಂತ ಅವಮಾನ ಒಂದ್ ಕಡೆ ಆದ್ರೆ ಆ ಪ್ರೆಗ್ನೆಂಟ್ ಆಗಿರೋದು ಇನ್ನೊಂದು ಅವಮಾನ ಆಗ್ತಿರುತ್ತೆ. ನಾಳೆ ಯಾವ್ದೇ ಮಗು ಹುಟ್ಟಿದ್ರು ಅದಕ್ಕೆ ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ, ಯಾವ ತರ ಅದನ್ನ ಜನ ನೋಡ್ತಾರೆ, ಯಾವ ತರ ಅನ್ಕೊಳ್ತಾರೆ, ಈ ತರದೆಲ್ಲ ಕಾನ್ಸಿಕ್ವೆನ್ಸ್ ಅನ್ನ ಯೂಸ್ ನಾವೇನಪ್ಪಾ ಅಂದ್ರೆ ಆಲೋಚನೆಗಳನ್ನ ಮಾಡಿ. ಸೊ ಅಬಾರ್ಷನ್ ಮಾಡಿಸ್ಕೊಳಿದ್ರೆ ನಿಮಗೆ ನೆಸೆಸಿಟಿ ಅನ್ಸಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಅಬಾರ್ಷನ್ ಅನ್ನ ಮಾಡಿಸ್ಕೋಬೇಕು. ಬಟ್ ಏನ್ ಕಂಡೀಷನ್ ಹಾಕಿದ್ರೆ ಅಂದ್ರೆ 20 ರಿಂದ 24 ವಾರದೊಳಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಬಾರ್ಷನ್ ಅನ್ನ ಮಾಡಿಸ್ಕೋಬೇಕಂತ ಹೇಳಿದ್ದಾರೆ. ಇದು ಎಲ್ಲಿ ಹೇಳಿದಾರೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಕಾನೂನು. ಸೊ ಹಾಗಾಗಿ ನಮ್ಮ ದೇಶದಲ್ಲಿರುವಂತ ಕಾನೂನು ಯಾವ್ದಪ್ಪ ಅಬಾರ್ಷನ್ಗೆ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಕ್ಟ್ 1971. ಸೊ ನೋಡ್ರಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971 ಏನಿದೆಯಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬಾರ್ಷನ್ ಇರುವಂತ ಕಾನೂನು ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ MTP ಆಕ್ಟ್ 1971 ಅಂತ ಹೇಳ್ತೀವಿ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆಯಪ್ಪ ಅಂದ್ರೆ, ಸೊ ನೋಡ್ರಿ ಇದು ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. ಇದು ಇರೋದು ಯಾವ್ದ್ರ ಮೇಲಪ್ಪ ಅಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೇಲೆ ಇರೋದು. ಇಲ್ಲಿ ಏನ್ ಹೇಳ್ತಿದ್ದಾರೆ ಆಥರ್ ಅಂದ್ರೆ, ಇನ್ವೇಸಿವ್ ವೇಡ್ 17 ಪ್ಲಾಂಟ್ ಸ್ಟಿಫ್ಲಿಂಗ್ ಕಾಜಿರಂಗ ಅಂದ್ರೆ, ಇವ್ರೇನ್ ಕಂಪಾರಿಸನ್ ಮಾಡ್ತಿದಾರೆ ಅಂದ್ರೆ, ಇಲ್ಲೇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇಲ್ಲೇನ್ ಆಗ್ತಿದ್ಯಪ್ಪ ಅಂದ್ರೆ ಬೇರೆ ಬೇರೆದ 17 ತರದ ಸಸ್ಯಗಳು ಬಂದಿದೆ. ಸೊ ಇಲ್ಲಿ ಇನ್ ವೇಸಿವ್ ಅಂದ್ರೆ ಏನಪ್ಪ ಅಂದ್ರೆ, ಅಲ್ಲಿ ಯಾವ್ದೇ ತರನಾಗಿಂತ ಇರದಂತ ಸಸ್ಯಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ವೇಸಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಶ್ಮೀರದಲ್ಲಿ ಆಪಲ್ ಬೆಳೀತಾರೆ, ಬಟ್ ಕರ್ನಾಟಕದಲ್ಲಿ ನಾವು ಅದನ್ನ ಬೆಳೆದ್ರೆ ಏನಂತ ಕರಿತೀವಿ ಅಂದ್ರೆ ಇನ್ವೇಸಿವ್. ಯಾಕಂದ್ರೆ ಇನಿಷಿಯಲಿ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ನಾವು ಆಪಲ್ ಅನ್ನ ಬೆಳಿತಿರ್ಲಿಲ್ಲ, ಬಟ್ ಕಾಶ್ಮೀರದಿಂದ ಬಂದು ಆರ್ಟಿಫಿಷಿಯಲ್ ಆಗಿ ಆ ವೆದರ್ ನ ಕ್ರಿಯೇಟ್ ಮಾಡ್ಕೊಂಡು ನಾವೇನ್ ಮಾಡ್ತಿದ್ವಿ ಅಂದ್ರೆ ಆಪಲ್ ನ ಬೆಳಿತಿದ್ವಿ. ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಇನ್ವೇಸಿವ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಒಂದಿಷ್ಟು ವೀಡ್ಸ್ ಮತ್ತೆ ಅದರ್ ಸ್ಟ್ರಬ್ಸ್ ಸಿಕ್ಕಿದೆ. ಅವೇನಪ್ಪ ಅಂದ್ರೆ, ಇನಿಷಿಯಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಿತ್ತಲ್ಲ ಅಲ್ಲಿ ನಾವು ನೋಡಿದಾಗ ಅದಿರ್ಲಿಲ್ಲ, ಬಟ್ ಇವಾಗ ಏನಾಗಿದೆ ಅಂದ್ರೆ ಅದು ಕ್ರಮೇಣವಾಗಿ ಬರ್ತಿದೆ. ಇದಕ್ಕೆಲ್ಲ ಕಾರಣಗಳು ಏನಿರ್ಬೋದು ಅಂದ್ರೆ, ಇಲ್ಲಿ ಇಲ್ಲಿಗಲ್ಲಾಗಲ್ಲ ಏನಪ್ಪ ಅಂದ್ರೆ ಸಸ್ಯಗಳನ್ನ ಪ್ಲಾಂಟ್ ಮಾಡೋದಿರ್ಬೋದು ಅಥವಾ
ಬೇರೆ ಬೇರೆ ಪರ್ಪಸ್ ಗೆ ಏನಪ್ಪಾ ಅಂದ್ರೆ ಸಸ್ಯಗಳನ್ನ ಪ್ಲಾಂಟ್ ಮಾಡೋದ್ರಿಂದ ಅದು ಹರಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದರಲ್ಲಿ ಯಾವ್ದಪ್ಪ ಅಂದ್ರೆ ವಿಟಮಿನ್ D3 ರಿಚ್ ಇರುವಂತ ವೀಡ್ ಒಂದಿದ್ರೆ, ಆಮೇಲೆ ಒಂದು ಶ್ರಬ್ ಇದೆ ಅದಿ ರೂಟ್ಸ್ ಏನಿರುತ್ತಲ್ಲ ಅದು ಯಾರಿಗೆ ಭಾರಿ ಆಕರ್ಷಣೆ ಆಗತ್ತಪ್ಪ ಅಂದ್ರೆ ಯಾವ್ದೆಲ್ಲ ಕಾಡು ಬೋರ್ಸ್ ಇದಾವಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇದು ತುಂಬಾ ಆಕರ್ಷಣೆ ಆಗುತ್ತೆ. ಹಾಗಾಗಿ ಈ ತರದ ಸಸ್ಯಗಳು ಬರ್ತಿದಾವ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಂದ್ರೆ ನಿಮಗೆ ಎರಡು ಕ್ವಶನ್ಸ್ ಕೇಳಕ್ ಹೇಳ್ತಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವ್ದಕ್ಕೆ ತುಂಬಾ ಫೇಮಸ್ ಅಂದ್ರೆ, ಸೊ ನೋಡ್ರಿ ಇದು ಯಾವ್ದಕ್ ಫೇಮಸ್ ಅಪ್ಪ ಅಂದ್ರೆ ಒನ್ ಹಾಂಡ್ ರಿಯೋನೆಸಿಕ್ ಇದೇನಪ್ಪ ಅಂದ್ರೆ ಫೇಮಸ್. ಅದೇ ತರನಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದ್ರೆ ಅಸ್ಸಾಮಲ್ಲಿ ಬರುತ್ತೆ. ಸೊ ನೋಡ್ರಿ, ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಈ ಎಲ್ಲ ಬೇರೆಗಳು ಬೇರೆ ಜಾತಿಯ ಸಸ್ಯಗಳು ಅಲ್ಲಿ ಬರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತ ವೆಜಿಟೇಷನ್ ಅಂದ್ರೆ ಅಲ್ಲಿ ಏನು ಸಸ್ಯ ಪ್ರಪಂಚ ಇದೆಯಲ್ಲ ಅದಕ್ಕೆ ಎಫೆಕ್ಟ್ ಆಗ್ತಿದೆ. ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಹರ್ಬಿವೋರಸ್ ಅಂದ್ರೆ ಯಾವೆಲ್ಲ ಪ್ರಾಣಿಗಳು ಏನಪ್ಪ ಅಂದ್ರೆ ಸಸ್ಯಗಳನ್ನ ಆಹಾರವಾಗಿ ಬಳಸ್ಕೊಳತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹರ್ಬಿವೋರಸ್ ಅಂತ ಕರಿತೀವಿ. ಸೊ ಇದಕ್ಕೆ ಇದು ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ಹರ್ಬಿವೋರಸ್ ಗೆ ಎಫೆಕ್ಟ್ ಆದ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇದ್ರ ಮೇಲೆ ಜೀವಿಸುವಂತ ಕಾರ್ನಿವೋರಸ್, ಕಾರ್ನಿವೋರಸ್ ಅಂದ್ರೆ ಯಾವೆಲ್ಲ ಜೀವಿಗಳು ಹರ್ಬಿವೋರಸ್ ಅನ್ನ ತಿಂದು ಬದುಕಿರ್ತವೆ ಅಂದ್ರೆ ಯಾವೆಲ್ಲ ಜೀವಿಗಳು ಹರ್ಬಿವೋರಸ್ ಅನ್ನ ತಗೊಂಡು ಈ ಆಹಾರ ಅಂದ್ರೆ ಸಸ್ಯಗಳನ್ನ ಆಹಾರವಾಗಿ ಬದುಕ್ತವಲ್ಲ ಅದಕ್ಕೆ ಹರ್ಬಿವೋರಸ್ ಅಂತ ಹೇಳ್ತೀವಿ. ಯಾವೆಲ್ಲ ಜೀವಿಗಳು ಈ ತರದ ಜೀವಿಗಳನ್ನ ತಿಂದು ಬದುಕ್ತಾವ ಅಥವಾ ಪ್ರಾಣಿಗಳನ್ನ ತಿಂದು ಬದುಕ್ತಾವ ಅದಕ್ಕೆ ನಾವು ಕಾರ್ನಿವೋರಸ್ ಅಂತ ಕರಿತೀವಿ. ಸೊ ಇಲ್ಲಿ ಆತರ ಏನ್ ಹೇಳ್ತಿದಾರೆ ಅಂದ್ರೆ ಈ ತರದ ಸ್ಪೀಸೀಸ್ ಅಥವಾ ಸಸ್ಯಗಳು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅಲ್ಲಿರುವಂತ ನ್ಯಾಚುರಲ್ ವೆಜಿಟೇಷನ್ ಹಾಳಾಗುತ್ತೆ, ಮತ್ತೆ ಏನ್ ನ್ಯೂಟ್ರಿಷನ್ ಸಿಗ್ಬೇಕಲ್ಲ ಯಾಕಂದ್ರೆ ನ್ಯಾಚುರಲ್ ಆಗಿ ಅಲ್ಲಿ ಏನ್ ಬೆಳೆದಿರುತ್ತಲ್ಲ ಅದು ಸಿಗಲ್ಲ. ಜೊತೆಗೆ ಏನಾಗುತ್ತೆ ಅಂದ್ರೆ ಹರ್ಬಿವೋರಸ್ ಗೆ ಎಫೆಕ್ಟ್ ಆಗುತ್ತೆ. ಇದು ಎಂಟೈರ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಫುಡ್ ಸೈಕಲ್ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ, ಅಲ್ಲಿ ಇಂಪಾರ್ಟೆಂಟ್ ಆಗಿ ಬಂದಿರುವಂತ ಎರಡ್ ಯಾವಪ್ಪ ಅಂದ್ರೆ ಫಸ್ಟ್ ಅವ್ರು ಹೇಳುವಂತ ಅದು ಯಾವ್ದಪ್ಪ ಅಂದ್ರೆ ಪಾರ್ಥೇನಿಯಂ ಅಂತ. ಸೊ ನೋಡ್ರಿ, ಪಾರ್ಥೇನಿಯಂ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಹಳ್ಳಿ ಕಡೆ ಕಾಂಗ್ರೆಸ್ ಕಸ ಅಂತ ಏನ್ ಕರೀತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪಾರ್ಥೇನಿಯಂ ಅಂತ ಕರೀತಾರೆ. ಸೊ ಇದು ಇಂಡಿಯಾಗೆ ಯಾವ ತರ ಬಂತಂದ್ರೆ, ಸೊ ನೋಡ್ರಿ US ಇಂದ ನಾವೇನ್ ಮಾಡಿದ್ವಿ ಅಂದ್ರೆ ಈ ಗೋಧಿಯನ್ನ ರಫ್ತು ಮಾಡ್ಕೊಂಡಿದ್ವಿ. ಯಾವಾಗ ಅಂದ್ರೆ 1950s ಅಲ್ಲಿ ನಮ್ಮ ದೇಶ ಅವಾಗ ತುಂಬಾ ಬಡತನದಲ್ಲಿತ್ತು, ನಾವು ಆಹಾರ ಭದ್ರತೆ ಇರಲಿಲ್ಲ, ಹಾಗಾಗಿ ಏನ್ ಮಾಡ್ತಿದ್ವಿ ಅಂದ್ರೆ ವಿದೇಶದಿಂದ ಆಹಾರವನ್ನ ರಫ್ತು ಮಾಡ್ಕೋತಿದ್ವಿ. ಆಗ ರಫ್ತು ಮಾಡ್ಕೊಂಡಾಗ ಯಾವಾಗಪ್ಪ ಅಂದ್ರೆ 1950 ಅಲ್ಲಿ ರಫ್ತು ಮಾಡ್ಕೊಂಡಾಗ ಆ ಗೋಧಿಯ ಜೊತೆಗೆ ಬಂದಂತ ಒಂದು ಕಸ ಯಾವ್ದಪ್ಪ ಅಂದ್ರೆ ಕಾಂಗ್ರೆಸ್ ಕಸ ಅಂತ ಹೇಳ್ಬೋದು. ಅದೇ ತರನಾಗಿ ಇದ್ರ ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಲ್ಯಾಂಟಾನ. ಸೊ ಇದನ್ನ ಯಾರು ತಗೊಂಬಂದ್ರಪ್ಪ ಅಂದ್ರೆ ಬ್ರಿಟಿಷರು ತಗೊಂಬಂದ್ರು. ಎಲ್ಲಿಂದ ತಗೊಂಬಂದ್ರು ಅಂದ್ರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಕಂಟ್ರಿಯಿಂದ ತಗೊಂಬಂದ್ರು ಎರಡು ಶತಮಾನಗಳ ಹಿಂದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಯಾವ್ದಕ್ ತಗೊಂಬಂದ್ರು ಅಂದ್ರೆ ಓರ್ನಮೆಂಟಲ್ ಪ್ಲಾಂಟ್ ಅಂದ್ರೆ ಚಂದ ಕಾಣ್ಲಿ ಅಂತ, ಮನೆ ಮುಂದೆ ಗಾರ್ಡನ್ ಮಾಡಿದಾಗೆಲ್ಲ ಚಂದ ಕಾಣ್ಲಿ ಅಂತ ಹೇಳಿದ್ರೆ ಏನ್ ಮಾಡಿದ್ರು ಅಂದ್ರೆ ತಗೊಂಬಂದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇದರಿಂದ ಏನಾಗುತ್ತೆ ಅಂತ ನಾನು ಹೇಳಿದೆ. ಜೊತೆಗೆ ಏನಪ್ಪ ಅಂದ್ರೆ ಯಾವ ತರನಾಗಿದ್ದು ಅಲ್ಲಿರುವಂತ ಎನ್ವೈರನ್ಮೆಂಟ್ ಕೂಡ ಹಾಳು ಮಾಡುತ್ತೆ ಅಂತ ಹೇಳಿದೆ. ಸೊ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಯಾವ್ದಕ್ ಫೇಮಸ್, ಎಲ್ಲಿದೆ, ಮತ್ತೆ ಏನೇನ್ ಇದನ್ನ ಹೆಂಗ್ ಕನ್ಸರ್ವ್ ಮಾಡಿದ್ರು, ಇದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಜೊತೆಗೆ ನೋಡ್ರಿ, ರೀಸೆಂಟ್ ಆಗಿ PSI ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು ಏನಪ್ಪಾ ಅಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು, ಅದನ್ನು ಕೂಡ ನೀವಿಲ್ಲಿ ರಿಮೆಂಬರ್ ಮಾಡಬೇಕಾಗುತ್ತೆ. ಆ ಕ್ವಶನ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದೇನಪ್ಪಾ ಅಂದ್ರೆ ಒಬ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಸೊ ನೋಡ್ರಿ, ಕೆಲವೊಮ್ಮೆ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒನ್ ಲೈನ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. UPSC ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಒನ್ ಲೈನ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಈ ತಪನ ದೇಕಾ ಇದಾರಲ್ಲ, ಇವ್ರನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಹೆಡ್ ಆಗಿ ಮಾಡಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಸೊ ನೋಡ್ರಿ, ಇದ್ರ ಜೊತೆಗೆ ನಾನು ಏನಪ್ಪಾ ಅಂದ್ರೆ ನಿನ್ನೆ ಒಂದು ನಿಮ್ಗೆ ಹೇಳಿದ್ದೆ ಏನಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಹೆಡ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಯಾರನ್ನ ಆಯ್ಕೆ ಮಾಡಿದಾರಪ್ಪ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಹೆಡ್ ಆಗಿ ಯಾರನ್ನ ಆಯ್ಕೆ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೆಡ್ ಆಗಿ ಯಾರನ್ನ ಆಯ್ಕೆ ಮಾಡಿದಾರೆ ಅಂದ್ರೆ ದಿನಕರ್ ಗುಪ್ತಾ ಅವರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನೀವೇನಪ್ಪ ಅಂದ್ರೆ ಇವನ್ನೆಲ್ಲ ರಿಮೆಂಬರ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ನೀವೆಷ್ಟು ರಿಮೆಂಬರ್ ಮಾಡ್ತಾರಲ್ಲ ಅಷ್ಟು ಈಸಿಯಾಗಿ ನೆನ್ಕೊಳ್ಳುತ್ತೆ. ಜೊತೆಗೆ UPSC ಅಲ್ಲಿ ಒನ್ ಲೈನ್ ಕ್ವಶನ್ಸ್ ನ ಇವ್ನು ಕೇಳೋ ಚಾನ್ಸ್ ಇರುತ್ತೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವ್ದಪ್ಪ ಅಂದ್ರೆ ಪರಮೇಶ್ವರಂ ಅಯ್ಯರ್ ವಿಲ್ ಬಿ ದ ನ್ಯೂ ನೀತಿ ಆಯೋಗ್ CEO. ಸೊ ನೋಡ್ರಿ, ಪರಮೇಶ್ವರನ್ ಅಯ್ಯರ್ ಇದಾರಲ್ಲ, ಇವ್ರನ್ನ ಏನ್ ಮಾಡ್ತಿದಾರೆ ಅಂದ್ರೆ ಹೊಸದಾಗಿ ನೀತಿ ಆಯೋಗದ CEO ಆಗಿ ಅಪಾಯಿಂಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ನೀತಿ ಆಯೋಗದ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇದರ ಹೊಸ CEO ಆಗಿ ಯಾರಿದಾರೆ ಅಂದ್ರೆ ವಿ ಪರಮೇಶ್ವರಂ ಅಯ್ಯರ್ ಇದ್ದಾರೆ. ಸೊ ಹಿಂದೆ ಯಾರಿದ್ರಪ್ಪ ಅಂದ್ರೆ ಅಮಿತಾಬ್ ಕಾಂತ್ ಇದ್ರು, ಅವ್ರನ್ನ ಇವ್ರೇನ್ ಮಾಡ್ತಿದ್ರು ಅಂದ್ರೆ ರೀಪ್ಲೇಸ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ನೀತಿ ಆಯೋಗ ಅಂದ್ರೆ ಏನು? ಫಸ್ಟ್ ಕ್ವಶನ್, ನೀತಿ ಆಯೋಗ ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್
ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ 1 ಜನವರಿ 2015 ಏನಾಯ್ತಪ್ಪ ಅಂದ್ರೆ ಇದು ಎಸ್ಟಾಬ್ಲಿಷ್ ಆಯ್ತು. ಸೊ ಇದು ಏನನ್ನ ರಿಪ್ಲೇಸ್ ಮಾಡಿ ಎಸ್ಟಾಬ್ಲಿಷ್ ಆಯ್ತು ಅಂತ ಕೂಡ ಕ್ವಶನ್ ಕೇಳ್ತಾರೆ. ಸೊ ನೋಡ್ರಿ, 65 ವರ್ಷದಿಂದ ಇದ್ದಂತ ಪ್ಲಾನಿಂಗ್ ಕಮಿಷನ್ ಇದು ರಿಪ್ಲೇಸ್ ಮಾಡಿ ಎಸ್ಟಾಬ್ಲಿಷ್ ಆಯ್ತು. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಾನು ಕೇಳ್ತಾರೆ. ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಥಿಂಕ್ ಟ್ಯಾಂಕ್ ಅಂತೇಳಿ ಕರೀತಾರೆ. ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಥಿಂಕ್ ಟ್ಯಾಂಕ್. ಅದ್ರ ಜೊತೆಗೆ ಇದ್ರ ಮುಖ್ಯ ಇನ್ನೆರಡು ಉದ್ದೇಶಗಳೇನಪ್ಪಾ ಅಂದ್ರೆ ಕೋಆಪರೇಟಿವ್ ಫೆಡರಲಿಸಂ ಅಂತ. ಸೊ ನೋಡ್ರಿ, ಕೋಆಪರೇಟಿವ್ ಫೆಡರಲಿಸಂ ಮತ್ತೇನಪ್ಪಾ ಅಂದ್ರೆ ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ. ಅಂದ್ರೆ ಏನಂದ್ರೆ ಗವರ್ಮೆಂಟ್ ಇಂಟರ್ವೆನ್ಷನ್ ಇರುತ್ತಲ್ಲ ಅದು ಕಮ್ಮಿ, ತುಂಬಾ ಕಮ್ಮಿ ಇರಬೇಕು. ಬಟ್ ಗವರ್ನೆನ್ಸ್ ಅಂದ್ರೆ ಆಡಳಿತ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ನಡೀಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಿನಿಮಮ್ ಗವರ್ನಮೆಂಟ್ ಮತ್ತೆ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದನ್ನ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ಕೂಡ ಕೆಲವೊಂದಿಷ್ಟು ಹೆಡ್ಸ್ ಇರ್ತಾರೆ. ಸೊ ಹೂ ಇಸ್ ದ ಚೇರ್ಮನ್ ಆಫ್ ದ ನೀತಿ ಆಯೋಗ ಅಂತ ಕೇಳಿದ್ರೆ, ಸೊ ನೋಡ್ರಿ ಯಾವಾಗ್ಲೂ ನೀತಿ ಆಯೋಗದ ಚೇರ್ಮನ್ ಯಾರಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇಸ್ ಎಕ್ಸ್ಕೋ ಆಫೀಸ್ ಎಕ್ಸ್ ಆಫಿಷಿಯಲ್ ಚೇರ್ಮನ್ ಆಫ್ ನೀತಿ ಆಯೋಗ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ನೀತಿ ಆಯೋಗದ ಚೇರ್ಮನ್ ಇರ್ತಾರೆ. ಇವರಾದ್ಮೇಲೆ ನೆಕ್ಸ್ಟ್ ವೈಸ್ ಚೇರ್ಮನ್ ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಯಾರು ಇರ್ತಾರೆ ಅಂತ ಹೇಳಿದೆ ನಾನು, ವೈಸ್ ಚೇರ್ ಪರ್ಸನ್ ಇರ್ತಾರೆ. ಸೊ ನೋಡ್ರಿ, ನಾನು ಚೇರ್ಮನ್ ಅಂತ ಹೇಳ್ತಿದ್ದೆ. ಮೊನ್ನೆ ನಾನು ಒಂದು ಆರ್ಟಿಕಲ್ ಡಿಸ್ಕಶನ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಜೆಂಡರ್ ಬಯಸ್ಡ್ ಬಗ್ಗೆ, ಹಾಗಾಗಿ ಇದು ಚೇರ್ಮನ್ ಅಲ್ಲ ಚೇರ್ ಪರ್ಸನ್ ಆಗ್ತಾರೆ. ಸೊ ನೋಡ್ರಿ, ನೆಕ್ಸ್ಟ್ ವೈಸ್ ಚೇರ್ ಪರ್ಸನ್ ಇರ್ತಾರೆ. ಇವ್ರನ್ನು ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಗವರ್ನಿಂಗ್ ಕೌನ್ಸಿಲ್ ಇರುತ್ತೆ. ಗವರ್ನಿಂಗ್ ಕೌನ್ಸಿಲ್ ಇರುತ್ತೆ. ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಯಾರಿರ್ತಾರೆ ಅಂದ್ರೆ, ಸೊ ನೋಡ್ರಿ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ಯಾವ್ದಾದ್ರು ಯೂನಿಯನ್ ಟೆರಿಟರಿ ಇದ್ರೆ ಅದರ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರಲ್ಲ, ಅವ್ರು ಏನಪ್ಪಾ ಅಂದ್ರೆ ಗವರ್ನಿಂಗ್ ಕೌನ್ಸಿಲ್ ದ ಒಂದು ಪಾರ್ಟ್ ಆಗಿರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ರೀಜನಲ್ ಕೌನ್ಸಿಲ್ ಇರುತ್ತೆ. ರೀಜನಲ್ ಕೌನ್ಸಿಲ್ ಇರುತ್ತೆ. ಇದು ರೀಜನಲ್ ಕೌನ್ಸಿಲ್ ಯಾರಿಗಪ್ಪ ಅಂದ್ರೆ ಎಲ್ಲೆಲ್ಲ ರೀಜನಲ್ ಕೌನ್ಸಿಲ್ ತೆಗಿಬೇಕಂತಲ್ಲ ಆಯಾ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಅದ್ರ ಪಾರ್ಟ್ ಆಗಿರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಯಾರಿರ್ತಾರಪ್ಪ ಅಂದ್ರೆ ಅಡಾಕ್ ಮೆಂಬರ್ಸ್ ಅಂತ ಇರ್ತಾರೆ. ಸೊ ಯಾರಿದು ಅಡಾಕ್ ಮೆಂಬರ್ಸ್ ಅಂದ್ರೆ ಯಾರಿದು ಅಡ್ಹಾಕ್ ಮೆಂಬರ್ಶಿಪ್ ಅಂದ್ರೆ ನೋಡ್ರಿ ಇವ್ರೇನಪ್ಪ ಅಂದ್ರೆ ಯಾವ್ದಾದ್ರು ಸ್ಪೆಷಲ್ಲಿ ರಿಸರ್ಚ್ ಮಾಡಿದ ಅಥವಾ ಇನ್ಸ್ಟಿಟ್ಯೂಷನ್ ನ ಬಂದಿರ್ತಾರೆ. ಇವ್ರನ್ನು ಕೂಡ ಯಾರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅವರೇ ನಾಮಿನೇಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಸಿಇಒ ಇರುತ್ತೆ. ಸಿಇಒ ಅನ್ನು ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಫಾರ್ ಎ ಫಿಕ್ಸ್ಡ್ ಟೆನ್ಯೂರ್ ಅಂತ ಹೇಳ್ಬೋದಾಗಿದೆ. ಅದಾದ್ಮೇಲೆ ಎಕ್ಸ್ ಆಫೀಸೋ ಮೆಂಬರ್ಸ್ ಅಂತ ಇರ್ತಾರೆ. ಸೊ ಇಲ್ಲಿ ಎಕ್ಸ್ ಆಫೀಸೋ ಮೆಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡಿದಂತ 4 ಯೂನಿಯನ್ ಮಿನಿಸ್ಟರ್ ಇರ್ತಾರೆ. ಯಾರಿರ್ತಾರೆ? 4 ಯೂನಿಯನ್ ಮಿನಿಸ್ಟರ್ ಇರ್ತಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಯಾರಿರ್ತಾರಪ್ಪ ಅಂದ್ರೆ ನಾಮಿನೇಟೆಡ್ ಪರ್ಸನ್ಸ್ ಇರ್ತಾರೆ. ಸೊ ನೋಡ್ರಿ ನಾಮಿನೇಟೆಡ್ ಪರ್ಸನ್ಸ್ ಇರ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಷಲ್ ಇನ್ವೈಟೀಸ್ ಅಂತ ಕರಿತೀವಿ. ಇವರಿಗೆ ನಾಮಿನೇಟೆಡ್ ಪರ್ಸನ್ ಬಂದು ಸ್ಪೆಷಲ್ ಇನ್ವೈಟೀಸ್ ಅಂತ ಕರಿತೀವಿ. ಇವ್ರನ್ನ ಯಾರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡ್ತಾರೆ. ಇವ್ರೇನಪ್ಪ ಅಂದ್ರೆ ಸರ್ಟನ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹಾಗಾಗಿ ಏನಂದ್ರೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇಷ್ಟೆಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನ್ ಇರೋದು ಮತ್ತೆ ಇನ್ನೊಂದೆಲ್ಲ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ರೂಲಿಂಗ್ ಮಾಡಕ್ಕೆ ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ, ಏನಪ್ಪಾ ಅಂದ್ರೆ ನೀತಿ ಆಯೋಗ ಇದೆಯಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ. ಸೊ ನೋಡ್ರಿ ನೀತಿ ಆಯೋಗ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇಟ್ಸ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕಂದ್ರೆ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಇದ್ದಿದ್ದಿಲ್ಲ ಬಟ್ ಇದನ್ನ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮೂಲಕ ಏನಪ್ಪಾ ಅಂದ್ರೆ ಕ್ರಿಯೇಟ್ ಮಾಡಿದ್ದಾರೆ. ಇದಿಷ್ಟೇನಂದ್ರೆ ನಿಮ್ಗೆ ನೀತಿ ಆಯೋಗದ ಬಗ್ಗೆ ಕೇಳುವಂತ ಕ್ವಶನ್ಗಳು. ಅದ್ರ ಜೊತೆಗೆ ನಾವು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ NCPCR ಡ್ರಾಫ್ಟ್ಸ್ ನಾರ್ಮ್ಸ್ ಫಾರ್ ಚೈಲ್ಡ್ ಆಕ್ಟರ್. ಸೊ ನೋಡ್ರಿ NCPCR ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು NCPCR. ಇವರೊಂದು ಡ್ರಾಫ್ಟ್ ಗೈಡೆನ್ಸ್ ಅನ್ನ ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೀವೇನಾದ್ರೂ ಸಣ್ಣ ಮಕ್ಕಳನ್ನ ಏನಾದ್ರೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಅಡಾಪ್ಟ್ ಮಾಡ್ಕೊತಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರಲ್ಲ ಅವರ ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕು. ಜೊತೆಗೆ ಅವರಿಗೆ ಸಣ್ಣ ಮಕ್ಕಳಿಗೆ ಹೊಂದ್ಕೊಳ್ಳುವಂತ ಸೇಫ್ ವಾತಾವರಣವನ್ನ ನೀವೇನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಥವಾ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ
ಅವ್ರಿಗೆ ನೀವೇನಂದ್ರೆ ಪ್ರೈವೇಟ್ ಟ್ಯೂಟರ್ ಅನ್ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ, ಪ್ರೈವೇಟ್ ಟ್ಯೂಟರ್ ಅಂದ್ರೆ ಖಾಸಗಿ ಶಿಕ್ಷಕರು ಅಥವಾ ಖಾಸಗಿ ಟ್ಯೂಟರ್ಸ್ ಇರ್ತಾರಲ್ಲ ಅವ್ರನ್ನ ನೀವು ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಮಕ್ಕಳೇನಾದ್ರೂ ಸ್ಕೂಲ್ನ ಸ್ಕಿಪ್ ಮಾಡಿದ್ರು ಕೂಡ ಅವರ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋದು ಇದರ ಉದ್ದೇಶವಾಗಿದೆ. ಅವ್ರೇನಾಗಬಾರ್ದಪ್ಪ ಅಂದ್ರೆ ಶಿಕ್ಷಣ ವಂಚಿತರಾಗಬಾರದು ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನೀವೇನಾದ್ರೂ ಗೈಡ್ಲೈನ್ಸ್ ಬಗ್ಗೆ ಬೇಕಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಷನ್ ಕಡೆಯಿಂದ ತಗೋಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾರಾದ್ರೂ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ನ ಎಂಪ್ಲಾಯ್ ಮಾಡ್ತಿದ್ರೆ ಅವ್ರು ಯಾರ ಹತ್ರ ಪರ್ಮಿಷನ್ ತಗೋಬೇಕಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತಗೋಬೇಕು. ಜೊತೆಗೆ ಅವರು ಆ ಮಕ್ಕಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೈವೇಟ್ ಟ್ಯೂಟರ್ಸ್ ಇಂದ ಅಭ್ಯಾಸವನ್ನ ಮಾಡಿಸ್ಬೇಕು ಅಥವಾ ಅವ್ರ ಅಭ್ಯಾಸವನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಈ ಆರ್ಟಿಕಲ್ ಬಂದ್ಬಿಟ್ಟು ಬ್ರಿಕ್ಸ್ ಬಗ್ಗೆ ಇರೋದು. ಬ್ರಿಕ್ ಬೈ ಬ್ರಿಕ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇಟ್ಗೆ ಬೈ ಇಟ್ಗೆ ಅಂತ ಹೇಳ್ತೀವಲ್ಲ ನಾವು ಆತರ ಬ್ರಿಕ್ ಬೈ ಬ್ರಿಕ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆತರ್ ಮೇನ್ಲಿ ಫೋಕಸ್ ಮಾಡ್ತಿರೋದು ಕೆಲವೊಂದಿಷ್ಟು ಪಾಯಿಂಟ್ಸ್ ಏನಪ್ಪ ಅಂದ್ರೆ ಯಾವ ತರನಾಗಿ ನಮ್ಮ ಮಧ್ಯೆ ಕೋಆಪರೇಷನ್ಸ್ ಇದೆ, ಆಮೇಲೆ ಯಾವ ತರನಾಗಿ ಡಿಫ್ರೆನ್ಸ್ ಇದೆ, ಆಮೇಲೆ ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಿದೀವಿ, ಈ ಮೂರನ್ನು ಕೂಡ ಇಲ್ಲೇನಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ನಮಗೆ ಗೊತ್ತು ನಾ ಏನಪ್ಪ ಅಂದ್ರೆ ಲೇಟೆಸ್ಟ್ ಆಗಿ 14ನೇ ಬ್ರಿಕ್ ಸಮಿಟ್ ನಡೀತು, ಅದ್ ಯಾವಾಗ ಮುಗಿತು ಅಂದ್ರೆ 24ನೇ ಜೂನ್ ಮುಗೀತು. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ 14ನೇ ಬ್ರಿಕ್ ಸಮಿಟ್ ಇದೆಯಲ್ಲ, ಇದು ಒಂದು ಡೆಮಾನ್ಸ್ಟ್ರೇಟ್ ಮಾಡಿದೆ ಏನಪ್ಪ ಅಂದ್ರೆ ಕಾಂಕ್ರೀಟ್ ಆಗಿತ್ತು ಮತ್ತೆ ಮಾಡೆಸ್ಟ್ ಔಟ್ಕಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ ಕೋಆಪರೇಷನ್ ಫೀಲ್ಡ್ ಅಲ್ಲಿ ಮಾಡೆಸ್ಟ್ ಔಟ್ಕಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇರೋದ್ರಿಂದ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಕೋಆಪರೇಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನೀವು ನೋಡ್ಬೇಕು ಇಲ್ಲೇನಪ್ಪ ಅಂದ್ರೆ ಯಾವ ತರ ಕೋಆಪರೇಷನ್ಸ್ ಆಗಿದೆ ಮತ್ತೆ ಯಾವ ತರ ಡಿಫ್ರೆನ್ಸ್ ಇದೆ ಮತ್ತೆ ಏನ್ ನಮ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ. ಸೊ ನೋಡ್ರಿ, ಬ್ರಿಕ್ಸ್ ಫಸ್ಟ್ ಸಮಿಟ್ ನಡೀತಿದೆಲ್ಲಪ್ಪ ಅಂದ್ರೆ 2009ರಲ್ಲಿ ನಡೀತು, ಎಲ್ಲಂದ್ರೆ ಎಕಾ ಕ್ಯಾಟರಿಂಗ್ ಅಲ್ಲಿ ನಡೆದಿತ್ತು. ಸೊ ಇದೆಲ್ಲಿದೆ ಅಂದ್ರೆ ರಷ್ಯಾದಲ್ಲಿದೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ನಡೀತಾನೆ ಬಂತು, 6ನೇ ಸಮಿಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ತೆಗೆದ್ರು, ಕಂಟಿಂಜೆನ್ಸ್ ರಿಸರ್ವ್ ಫಂಡ್ ಅನ್ನ ತೆಗೆದ್ರು. ಅದಾದ್ಮೇಲೆ ನೋಡ್ರಿ, ಸೆಕೆಂಡ್ ಸಮಿಟ್ಗೆ ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾನ ಸೇರಿಸ್ಕೊಂಡ್ರು. ಫಸ್ಟ್ ಸಮಿಟ್ ಅಲ್ಲಿ ಬರೀ ಬ್ರಿಕ್ ಇತ್ತು, ಆಮೇಲೆ ಏನಾಯ್ತು ಅಂದ್ರೆ ಇದು ಬ್ರಿಕ್ಸ್ ಆಯ್ತು. ಸೊ ಸೆಕೆಂಡ್ ಸಮಿಟ್ ಅಲ್ಲಿ ಅವರು ಜಾಯ್ನ್ ಆದ್ರು, ಸೆಕೆಂಡ್ ಸಮಿಟ್ ಚೈನಾದಲ್ಲಿ ನಡೆಯಿತು. ಸೊ ವೆಸ್ಟ್ ಆಲ್ರೆಡಿ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಜಲಸಿದ್ರು. ಯಾಕೆ ಜಲಸಿದ್ರು ಅಂದ್ರೆ ಹೇಳ್ತೀನಿ ಕೇಳ್ರಿ, ಬ್ರಿಕ್ಸ್ ಅಲ್ಲಿ ಓವರ್ ಆಲ್ ನಾವು ಗ್ಲೋಬಲ್ ಪಾಪ್ಯುಲೇಷನ್ ನೋಡಿದಾಗ ಬ್ರಿಕ್ಸ್ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ 40% ಇದೆ. ಅದೇ ತರ ನಾವು ಎಷ್ಟು ಗ್ಲೋಬಲ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂದ್ರೆ 30% GDPಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಹಾಗಾಗಿ ವೆಸ್ಟ್ ಏನಂತ ತಿಳ್ಕೊಂಡ್ರೆ ಇವರು ಸೂಪರ್ ಪವರ್ ಆದ್ರೆ ಹೆಂಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ಮೇಲೆ ಜಲಸಿದ್ರು. ಸೊ ಅವ್ರು ಅವಾಗ ಅವಾಗ ನಮ್ಮ ಮಧ್ಯೆ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಅಷ್ಟಾದ್ರೂ ಕೂಡ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಳ್ಳೆ ಕೋಆಪರೇಷನ್ ಅನ್ನ ಇಟ್ಕೊಂಡ್ ಬಂದಿದೀವಿ. ಸೊ ನೋಡ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ June 23rd ಮಾತಾಡ್ಬೇಕಾದ್ರೆ ಏನ್ ಹೇಳಿದ್ರಪ್ಪ ಅಂದ್ರೆ ಸಿಮಿಲರ್ ಅಪ್ರೋಚ್ ಕೊಡ್ಬೇಕಾಗತ್ತೆ. ಯಾವ್ದಕ್ಕಂದ್ರೆ ಗ್ಲೋಬಲ್ ಗವರ್ನೆನ್ಸ್ ಅಂತ. ಸೊ ನೋಡ್ರಿ, ಈಗೇನ್ ಬ್ರಿಕ್ಸ್ ಗವರ್ನೆನ್ಸ್ ಆಗ್ತಿದ್ದಲ್ಲ, ಇದೇ ತರದ ಸಿಮಿಲರ್ ಅಪ್ರೋಚ್ ಅನ್ನ ಯಾವ್ದಕ್ಕಪ್ಪ ಅಂದ್ರೆ ಜಾಗತಿಕ ಆಡಳಿತಕ್ಕೆ ಕೊಡ್ಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಗವರ್ನೆನ್ಸ್ ಅಂತ ಕೊಡ್ಬೇಕಾಗತ್ತೆ. ಅದ್ರಲ್ಲಿ ಏನೇನ್ ಇರುತ್ತಪ್ಪ ಅಂತ ಅವರು ಕೂಡ ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ ಬೀಜಿಂಗ್ ಡಿಕ್ಲರೇಷನ್ ಕೂಡ ಫಾಲೋ ಮಾಡಿದೆ. ಸೊ ಅಲ್ಲಿ ಏನೇನ್ ಇರ್ಬೇಕಪ್ಪ ಅಂದ್ರೆ ಗ್ಲೋಬಲ್ ಗವರ್ನೆನ್ಸ್ ಅಲ್ಲಿ ಅದು ಮೋರ್ ಇನ್ಕ್ಲೂಸಿವ್ ಆಗಿರ್ಬೇಕು, ರೆಪ್ರೆಸೆಂಟೇಟಿವ್ ಆಗಿರ್ಬೇಕು, ಪಾರ್ಟಿಸಿಪೇಟರಿ ಆಗಿರ್ಬೇಕು. ಮೋರ್ ಇನ್ಕ್ಲೂಸಿವ್ ಅಂದ್ರೆ ಯಾರನ್ನೂ ಬಿಡಂಗಿಲ್ಲ, ಎಲ್ಲರನ್ನು ಸೇರಿಸ್ಕೊಳ್ಳೋದಕ್ಕೆ ಮೋರ್ ಇನ್ಕ್ಲೂಸಿವ್ ಅಂತೀವಿ. ರೆಪ್ರೆಸೆಂಟೇಟಿವ್ ಅಂದ್ರೆ ಪ್ರತಿಯೊಬ್ಬರಲ್ಲಿ ಏನಪ್ಪಾ ಅಂದ್ರೆ ಇರ್ಬೇಕು. ಆಮೇಲೆ ಪಾರ್ಟಿಸಿಪೇಟ್ರಿ ಅಂದ್ರೆ, ಸೊ ನೋಡ್ರಿ, ಬರೀ ಇದ್ದು ಅಲ್ಲೇನಪ್ಪಾ ಅಂದ್ರೆ ಏನೂ ಆಗೋದಿಲ್ಲ. ಅವ್ರು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಷನ್ ಮಾಡ್ಬೇಕಂದ್ರೆ ಏನಾದ್ರೂ ಡಿಬೇಟ್ ಆದ್ರೆ ಅದಕ್ಕೆ ಸಜೆಷನ್ ಅನ್ನ ಕೊಡ್ಬೇಕು, ಸಜೆಷನ್ ಅನ್ನ ತಗೋಬೇಕು. ಈ ತರದ ಪಾರ್ಟಿಸಿಪೇಷನ್ ಇದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಈ ಗ್ಲೋಬಲ್ ಗವರ್ನೆನ್ಸ್ ಅಂದ್ರೆ ಜಾಗತಿಕ ಆಡಳಿತ ಇದೆಲ್ಲ ಇನ್ನೂ ಸುಧಾರಣೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ ಏನಪ್ಪಾ ಅಂದ್ರೆ ಆಲ್ರೆಡಿ 30 ಬಿಲಿಯನ್ ವರ್ತಿನ ಪ್ರೊಜೆಕ್ಟ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿದೀವಿ. ಈ ಬ್ಯಾಂಕ್ ಯಾವಾಗ ಲಾಂಚ್ ಆಯ್ತು ಅಂದ್ರೆ 2015ರಲ್ಲಿ 6th ಸಮಿಟ್ ಅಲ್ಲಿ ಲಾಂಚ್ ಆಯ್ತು. ಸೊ ಎಮರ್ಜಿಂಗ್ ನೇಷನ್ಸ್ ಏನಿದೆಯಲ್ಲ ಅಲ್ಲಿ ನಾವ್ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಸ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಇಷ್ಟೆಲ್ಲ ನಮ್ಮ ಕೋಆಪರೇಷನ್ ಇದ್ರು ಕೂಡ ಬ್ಲಾಕ್ ಏನಾಗಿದೆ ಅಂದ್ರೆ 2 ಡಿಫರೆನ್ಸ್ ಇಂದ ಹೊರಗಡೆ ಬಂದಿದೆ ಅಂತ ಹೇಳ್ತಿದೆ. ಯಾವ 2 ಡಿಫರೆನ್ಸಸ್ ಅಂದ್ರೆ, ಫಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದು ಯುಎನ್ ರಿಫಾರ್ಮ್ಸ್, ಇನ್ನೊಂದೇನಪ್ಪ ಅಂದ್ರೆ ಟೆರರಿಸಂ ಅಂತ. ಸೊ ನೋಡ್ರಿ, ಈ ಯುಎನ್ ರಿಫಾರ್ಮ್ಸ್ ಅಲ್ಲಿ ಏನಪ್ಪ ಅಂದ್ರೆ ಇಂಡಿಯಾ ಮತ್ತೆ ಬ್ರೆಜಿಲ್ ಏನ್ ಮಾಡ್ತಿದೆ ಅಂದ್ರೆ ಒಂದು ಪುಷ್ ಮಾಡ್ತಿದೆ, ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ರಿ, ಎಕ್ಸ್ಪ್ಯಾಂಡ್ ಮಾಡ್ರಿ. ಸೊ ಕರೆಂಟ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಎಷ್ಟಿದ್ದಾರೆ, 5 ಜನ ಇದ್ದಾರೆ. ಸೊ ನೋಡ್ರಿ, ಕರೆಂಟ್ಲಿ P5 ಕಂಟ್ರೀಸ್ ಅಲ್ಲಿ ಯಾವ್ದಿದಾವಪ್ಪ ಅಂದ್ರೆ ಅಮೆರಿಕಾ ಇದೆ, ರಷ್ಯಾ ಇದೆ, ಇಂಗ್ಲೆಂಡ್ ಇದೆ, ಫ್ರಾನ್ಸ್ ಇದೆ ಮತ್ತೆ ಚೈನಾ ಇದೆ.
ಸೊ ಈಗ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇಂಡಿಯಾನು ಕೂಡ ಇನ್ಕ್ಲೂಡ್ ಮಾಡೋಣ ಅಂತ ಯಾರು ಪುಷ್ ಮಾಡ್ತಿದಾರೆ ಅಂದ್ರೆ ಬ್ರೆಜಿಲ್ ಮತ್ತೆ ಇಂಡಿಯಾದವರು ಪುಷ್ ಮಾಡ್ತಿದ್ದಾರೆ. ಬಟ್ ಇಲ್ಲೇನಪ್ಪ ಅಂದ್ರೆ ಚೈನಾ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಚೈನಾ ಏನ್ ಹೇಳ್ತಿದಾರೆ ಅಂದ್ರೆ ನಾವ್ ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೊಂದು ಡಿಫ್ರೆನ್ಸ್ ಆದ್ರೆ ಇನ್ನೊಂದ್ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಸೊ ನಿಮಗೆ ಗೊತ್ತು ಮೊನ್ನೆ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಯಾಂಕ್ಷನ್ ಕಮಿಟಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಒಬ್ಬ ಟೆರರಿಸ್ಟ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಿ ಮಾಡಿದ್ರು. ನೋಡ್ರಿ, ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಿ ಅವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕುರ್ಸಿದ್ರು. ಇದಕ್ಕೆ ಏನ್ ಮಾಡ್ತಂದ್ರೆ ಚೈನಾ ಕೂಡ ಬ್ಲಾಕ್ ಮಾಡ್ತು. ಆ ಟೆರರಿಸ್ಟ್ ಹೆಸರು ಏನಪ್ಪ ಅಂದ್ರೆ ಅಬ್ದುಲ್ ರೆಹಮಾನ್ ಮಕ್ಕಿ ಅಂತ. ನೋಡ್ರಿ, ಆ ಟೆರರಿಸ್ಟ್ ಹೆಸರು ಏನಪ್ಪ ಅಂದ್ರೆ ಅಬ್ದುಲ್ ರೆಹಮಾನ್ ಮಕ್ಕಿ ಅಂತ. ಸೊ ಇವನೇನಪ್ಪ ಅಂದ್ರೆ LTTE ಕಮಾಂಡರ್ ಆಗಿದ್ದ, ಜೊತೆಗೆ ಇವನಿಗೆ US ರಿವಾರ್ಡ್ ಕೂಡ ಇದೆ. ಅಂದ್ರೆ US ಅವರು ಇವನ ಮೇಲೆ ಏನಪ್ಪ ಅಂದ್ರೆ ಹಿಡಿದುಕೊಟ್ಟವರಿಗೆ $2 million ರುಪೀಸ್ ಅನ್ನ ಇಟ್ಟಿದ್ದಾರೆ. ಇಂಥ ಟೆರರಿಸ್ಟ್ ಅನ್ನ ನಾವೇನ್ ಮಾಡಿದ್ರೆ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ಹೇಳಿ UN ಸೆಕ್ಯೂರಿಟಿ ಕೌನ್ಸಿಲ್ ಅವರು ಸ್ಯಾಂಕ್ಷನ್ ಕಮಿಟಿ ಅವರು ಡೆಸಿಗ್ನೇಟ್ ಮಾಡ್ಬೇಕಂತ ಹೇಳಿದ್ರು. ಬಟ್ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಚೈನಾ ಅಪೋಸ್ ಮಾಡ್ತದೆ. ಚೈನಾ ಇವನ್ ಏನ್ ಮಾಡಿದ್ರು ಅಂದ್ರೆ ಏನ್ ಡೆಸಿಗ್ನೇಷನ್ ಮಾಡ್ಬೇಕಿತ್ತಲ್ಲ ಅದಕ್ಕೆ ಪರ್ಮಿಷನ್ ಅನ್ನ ಕೊಡ್ಲಿಲ್ಲ. ಸೊ ಇದರಿಂದ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಬಂತು. ಯಾಕಂದ್ರೆ ಇವನು ಅಮೆರಿಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೂ ಕೂಡ ಏನಪ್ಪಾ ಅಂದ್ರೆ ಒಂಥರ ಶತ್ರು ಆಗಿದ್ದಾರೆ. ನಮ್ಮ ಪಾರ್ಲಿಮೆಂಟರಿ ಅಟ್ಯಾಕ್ ಇರ್ಬೋದು, ಸೊ ನೋಡ್ರಿ ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು, ಅಥವಾ ಮುಂಬೈ ಅಟ್ಯಾಕ್ ಇರ್ಬೋದು, ಈ ಎಲ್ಲ ಅಟ್ಯಾಕ್ ಅಲ್ಲಿ ಏನಪ್ಪಾ ಅಂದ್ರೆ ಇವನ ಕೈವಾಡ ಜಾಸ್ತಿ ಇದೆ. ಜೊತೆಗೆ ಕಾಶ್ಮೀರ ವೈಲೆನ್ಸ್ ಇದೆಯಲ್ಲ, ಇಲ್ಲಿ ಕೂಡ ಈ ವೈಲೆನ್ಸ್ ಅಲ್ಲಿ ಇವನ ಕೈವಾಡ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಟೆರರಿಸ್ಟ್ ನೀವು ಕಾಪಾಡಿದ್ರಲ್ಲ, ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇಂಡಿಯಾ ಇಂಟಿಗ್ರಿಟಿ ಮತ್ತೆ ಸೆಕ್ಯೂರಿಟಿಗೆ ಥ್ರೆಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ತರದ ಡಿಫ್ರೆನ್ಸ್ ಗಳು ನಮ್ಮ ಮಧ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೇನಾದ್ರೂ ಅವ್ರ ಜೊತೆಗೆ ಸಹಕಾರ ಮಾಡ್ಬೇಕಾದ್ರೆ ಒಂದು ಬಿಟ್ಟು ಎರಡ್ ಸರಿ ಯೋಚನೆ ಮಾಡ್ತೀವಿ, ನಾವು ಸಹಕಾರ ಮಾಡ್ಬೇಕಾ ಬೇಡವಾ. ಯಾಕಂದ್ರೆ ಇವ್ರು ನಮ್ ಜೊತೆನೆ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ನಮ್ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಿದಾರಲ್ಲ, ಹಾಗಾಗಿ ಸಹಕಾರ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ. ಇದ್ರ ಜೊತೆಗೆ ನೋಡ್ರಿ, ರಷ್ಯಾ ಮತ್ತೆ ಯುಕ್ರೇನ್ ವಾರದ ನೋಡೋದಾದ್ರೆ ನಾವೆಲ್ಲರೂ ಏನಪ್ಪಾ ಅಂದ್ರೆ ಯುಕ್ರೇನಿನ ಸಾವರ್ನಿಟಿಗೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ರಷ್ಯಾ ಮತ್ತೆ ಚೈನಾದವರು ಒಂದು ವ್ಯೂ ತಗೊಂಡ್ರೆ ಬ್ರಿಕ್ಸ್ ಅಲ್ಲಿ ನೋಡ್ರಿ, ರಷ್ಯಾ ಮತ್ತೆ ಚೈನಾದವರು ಒಂದು ವ್ಯೂ ತಗೊಂಡಾದ್ರೆ ಈ ಮೂರು ಕಂಟ್ರೀಸ್ ಒಂದು ವ್ಯೂ ಇತ್ತು. ಹಾಗಾಗಿ ಇಲ್ಲಿ ಕೂಡ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಆಫ್ಟರ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರು ಕೂಡ, ಇಷ್ಟೆಲ್ಲ ನಮ್ಮ ಅವರ ಮಧ್ಯೆ ಏನಪ್ಪಾ ಅಂದ್ರೆ ವೈಮನಸ್ ಇದ್ರು ಕೂಡ ಏನಪ್ಪಾ ಅಂದ್ರೆ ನಾವು ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಯಾವ್ಯಾವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಅಂದ್ರೆ ನಾವು ನೋಡ್ರಿ ಫೈನಾನ್ಸ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ಗೆ ಅಲ್ಲಿ ಕೂಡ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ. ಜೊತೆಗೆ ನೋಡ್ರಿ ಕ್ಲೈಮೇಟ್ ಚೇಂಜ್ ಅಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾ ಮತ್ತೆ ಚೈನಾದ ಏನು ಕಾಂಟ್ರಿಬ್ಯೂಷನ್ ಇದೆ ಅಲ್ಲ, ಇದು ತುಂಬಾ ದೊಡ್ಡದಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಮಧ್ಯೆ ಏನೇನ್ ದ್ವೇಷಗಳಿದೆಯಲ್ಲ ಅದನ್ನೆಲ್ಲ ತೆಗೆದಾಕ್ಬೇಕು, ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಒಳ್ಳೆ ಕೋಆಪರೇಷನ್ ಕೊಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಕೋಆಪರೇಷನ್ ಇಂದ ಬ್ರಿಕ್ಸ್ ಕಂಟ್ರಿ ಒಂದು ಬ್ರಿಕ್ಸ್ ಒಂದು ಏನಪ್ಪಾ ಅಂದ್ರೆ ಸಮಿಟ್ ಆಗ್ಲಿ, ಬ್ರಿಕ್ಸ್ ಅನ್ನೋದು ಒಂದು ದೇಶಗಳ ಸಮಿಟ್ ಆಗ್ಲಿ, ಅದು ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ವರ್ಲ್ಡ್ ಅಲ್ಲಿ ಇದು ಸೂಪರ್ ಪವರ್ ಆಗೋದು ತುಂಬಾ ಗ್ಯಾರಂಟಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ, ಈ ಎಡಿಟೋರಿಯಲ್ ಇರೋದು ಯಾವ್ದ್ರ ಮೇಲಪ್ಪ ಅಂದ್ರೆ ನರೇಗಾ ವರ್ಕ್ ಮೇಲೆ. ಸೊ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ಗೂ ಕೇಳ್ಬೋದು. ಇಲ್ಲೇನ್ ಹೇಳ್ತಿದ್ರೆ ಅಂದ್ರೆ ಆಬ್ಸಲ್ಯೂಟ್ ಚಾಯ್ಸ್ ಇನ್ ನರೇಗಾ. ಸೊ ನೋಡ್ರಿ ನರೇಗಾ ಅಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಇದನ್ನ UPI ಗವರ್ಮೆಂಟ್ ಅಲ್ಲಿ ಪಾಸ್ ಮಾಡಿದ್ರು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಪ್ಯಾರಾದಲ್ಲಿ ಆತರ ಏನ್ ಹೇಳಕ್ ಹೋಗ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇದಾರಲ್ಲ, ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಹೊಸದಾಗಿ ಒಂದು ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಆ ಮೊಬೈಲ್ ಆಪ್ ಹೆಸರು ಏನಪ್ಪ ಅಂದ್ರೆ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಆಪ್ ಅಂತ. ಸೊ ನೋಡ್ರಿ ಮೊಬೈಲ್ ಹೆಸರು ಆಪ್ ಹೆಸರು ಹೇಳ್ತೀರಿ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಆಪ್ ಅಂತ ಇದನ್ನ ಲಾಂಚ್ ಮಾಡಿದ್ದಾರೆ. ಇದೇನಪ್ಪ ಅಂದ್ರೆ ಏನ್ ನರೇಗಾ ವರ್ಕ್ ಆಗುತ್ತಲ್ಲ ಅದ್ರಲ್ಲಿ ಏನಪ್ಪ ಅಂದ್ರೆ ಸಿಟಿಜನ್ ಓವರ್ ಸೈಟ್ ಇದ್ರಲ್ಲ ಇದನ್ನ ಇಂಪ್ರೂವ್ ಮಾಡೋದು, ಜೊತೆಗೆ ನರೇಗಾ ವರ್ಕ್ ಅನ್ನ ಅಲೋಟ್ ಮಾಡಲ್ಲ ಏನಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರೋದು ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಪಂಚಾಯತ್ ಲೆವೆಲ್ಗೆ ಒಬ್ಬ ಸೆಲೆಕ್ಟೆಡ್ ಆಫೀಸರ್ಸ್ ಇರ್ತಾರೆ, ಅವ್ರನ್ನ ಮಾನಿಟರ್ ಮಾಡ್ತಾರೆ. ಏನಪ್ಪ ಅಂದ್ರೆ ನರೇಗಾ ವರ್ಕ್ ಸೈಡ್ ಇದೆಯಲ್ಲ ಅದ್ರಲ್ಲಿ ಏನೇನ್ ಆಗ್ತಿದೆ ಆ ಅಪ್ಡೇಟ್ ಅನ್ನ ಮಾಡಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದರ ಮೇನ್ ಫೀಚರ್ ಏನು, ಆಪಿನ ಮೇನ್ ಫೀಚರ್ ಏನಪ್ಪಾ ಅಂದ್ರೆ ಇದು ರಿಯಲ್ ಟೈಮ್ ಫೋಟೋಗ್ರಾಫ್ ಅನ್ನ ತಗೊಳುತ್ತೆ, ಜೊತೆಗೆ ಜಿಯೋ ಟ್ಯಾಗ್ ಅಟೆಂಡೆನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ನೀವು ಬರೀ ಫೋಟೋಗ್ರಾಫ್ ಅನ್ನ ತೆಗೆಯೋದಲ್ಲ, ಅಲ್ಲೇನಪ್ಪ ಅಂದ್ರೆ ಜಿಯೋ ಟ್ಯಾಗ್ಡ್ ಅಟೆಂಡೆನ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ ಪ್ರತಿಯೊಬ್ಬ ವರ್ಕರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅದು ಕೂಡ ಏನಪ್ಪ ಅಂದ್ರೆ ಅರ್ಧ ದಿನಕ್ಕೆ ಒಂದ್ಸರಿ ಕೊಡ್ಬೇಕು, ಅಂದ್ರೆ ಪ್ರತಿ ದಿನಕ್ಕೆ ಎರಡ್ ಸರಿ ನೀವೇನ್ ಮಾಡ್ಬೇಕಂದ್ರೆ ಜಿಯೋ ಟ್ಯಾಗ್ಡ್ ಫೋಟೋಗ್ರಾಫ್ ಅನ್ನ ಕಳಿಸ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಯಾರೆಲ್ಲ ನರೇಗಾ ವರ್ಕರ್ಸ್ ಇದಾರೆ, ಯಾರೆಲ್ಲ ಆಕ್ಟಿವಿಸ್ಟ್ ಇದಾರೆ, ಅವ್ರಿಗೆ ಒಂದು ಆಪ್ ಇಂದ ತೊಂದರೆ ಆಗ್ತದೆ. ಯಾಕಂದ್ರೆ ಸೊ ನೋಡ್ರಿ ಇಲ್ಲಿ ನೆಕ್ಸ್ಟ್
ಪ್ಯಾರಾದಲ್ಲಿ ಆಥರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲೇನಪ್ಪ ಅಂದ್ರೆ ನರೇಗಾ ಪೇಮೆಂಟ್ ಅಥವಾ ನರೇಗಾ ವರ್ಕ್ ಯಾವ ತರ ಇರುತ್ತಂದ್ರೆ, ನೀವು ಎಷ್ಟು ಕೆಲಸ ಮಾಡಿದಿರಿ ಅಂದ್ರೆ ಅಮೌಂಟ್ ಆಫ್ ವರ್ಕ್ ಯು ಡನ್, ಅಮೌಂಟ್ ಆಫ್ ವರ್ಕ್ ಯು ಡನ್ ರಾದರ್ ದನ್ ಹೌ ಮಚ್ ಯು ಸ್ಪೆಂಡ್, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ಅನ್ನೋದಕ್ಕಿಂತ ಎಷ್ಟು ಕೆಲಸ ಮಾಡಿದ್ರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪೇಮೆಂಟ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ, ಪ್ರತಿದಿನ ನೀವು ಎಷ್ಟು ಕೆಲಸ ಮಾಡಿರ್ತಾರಲ್ಲ ಅದ್ರ ಮೇಲೆ ಪೇಮೆಂಟ್ ಕೊಡ್ತಾರೆ, ಹೊರತು ಎಷ್ಟು ಸಮಯ ನೀವು ಆ ಕೆಲಸನ ಮಾಡಿದಿರಿ ಅಂತ ಯಾರು ಕೇಳಲ್ಲ. ಹಾಗಾಗಿ ಒಂದು ಕೆಲಸವನ್ನ ಒಬ್ರು ಒಂದೇ ತಾಸಲ್ಲಿ ಮಾಡ್ಬೋದು, ಒಬ್ರು 2 ಅವರಲ್ಲಿ ಮಾಡ್ಬೋದು, ಒಬ್ರು ಒಂದು ದಿನದಲ್ಲೂ ಮಾಡ್ಬೋದು. ಹಾಗಾಗಿ ಇದೇನಪ್ಪ ಅಂದ್ರೆ ವರ್ಕ್ ಲೋಡ್ ಮೇಲೆ ಇರೋದು, ಎಷ್ಟು ವರ್ಕ್ ಇರುತ್ತಲ್ಲ ಅಷ್ಟು ಮುಗಿಸ್ಬಿಟ್ರೆ ಅವರು ಫ್ರೀ ಆಗಿಬಿಡ್ತಾರೆ. ಬಟ್ ಇಲ್ಲೇನಾಗ್ತಿದೆ ಅಂದ್ರೆ ಆಪ್ ಬೇಸ್ಡ್ ಜಿಯೋ ಟ್ಯಾಗ್ ಮಾಡೋದ್ರಿಂದ ನೀವು ದಿನಕ್ಕೆ 2 ಸರಿ ಆ ಸೈಟಿಗೆ ಬಂದು ಫೋಟೋವನ್ನ ಕಳಿಸ್ಬೇಕಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಅಟೆಂಡೆನ್ಸ್ ಬರಲ್ಲ, ಇದರಿಂದ ಏನಾಗತ್ತಂದ್ರೆ ನಿಮಗೆ ವೇಜಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಆ ಎಕ್ಸಾಂಪಲ್ ಅಲ್ಲಿ ಏನಪ್ಪ ಅಂದ್ರೆ ಒಬ್ಬರ ಹೆಸರು ತಗೊಂಡಿದ್ದಾರೆ, ಅವ್ರ ಹೆಸರು ಏನಪ್ಪ ಅಂದ್ರೆ ಪ್ರಿಯಾದೇವಿ ಅಂತ. ಇವ್ರು ಎಲ್ಲಿಂದ ಅಂದ್ರೆ ರಾಜಸ್ಥಾನದಿಂದ ಬಂದಿದ್ದಾರೆ. ಇವರು ನರೇಗಾ ಅಂಡರ್ ಕೆಲಸ ಮಾಡ್ತಾರೆ. ನರೇಗಾ ಅಂಡರ್ ಕೆಲಸ ಮಾಡಿ ಇವರು ಬೆಳಗ್ಗೆ 9 ಗಂಟೆಗೆ ಏನಪ್ಪ ಅಂದ್ರೆ ತಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಗಾರ್ಡನ್ ಅಲ್ಲಿ ಅಥವಾ ಹೊಲದಲ್ಲಿ ಬೆಳೆದಿರುವಂತ ಬೆಳೆಗಳನ್ನ ಒಂದು ಮಾರ್ಕೆಟ್ ಅಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯಾಪಾರ ಮಾಡ್ತಾರೆ. ಸೊ ಅದರಿಂದ ಬಂದಂದ್ರಲ್ಲಿ ಜೀವನ ಮಾಡ್ತಾರೆ. ಸೊ ಈಗ ಏನಾಗಿದೆ ಅಂದ್ರೆ ಪ್ರಿಯಾದೇವರಿಗೆ ದೇವಿಯವರಿಗೆ ಸಮಸ್ಯೆ. ಸೊ ನೋಡ್ರಿ, ಫಸ್ಟ್ ಏನಿತ್ತಪ್ಪ ಅಂದ್ರೆ ಒಂದ್ಸರಿ ಆ ಕೆಲಸ ಮುಗಿಸ್ಬಿಟ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ತಲೆ ಕಟ್ಕೊಳಲ್ಲ. ಬಟ್ ಈಗ ಅವ್ರ ಏನ್ ಮಾಡ್ಬೇಕಂದ್ರೆ ನರೇಗಾ ಕೆಲಸನ 9ಕ್ಕೆ ಮುಗಿಸಿದ್ರು ಕೂಡ ಆ ಫೋಟೋಗ್ರಾಫ್ ಕಳ್ಸೋದ್ರ ಸಂಬಂಧ 2 ಸರಿ ಅಲ್ಲಿ ಏನಪ್ಪ ಅಂದ್ರೆ ಸೈಟಿಗೆ ವಿಸಿಟ್ ಮಾಡ್ಬೇಕು. ಅಂದ್ರೆ ಫಸ್ಟ್ ಬೆಳಗ್ಗೆ ಒಂದ್ಸರಿ ಸೈಟಿಗೆ ಹೋಗಂದ್ರೆ ಮತ್ತೆ ಮಧ್ಯಾಹ್ನ ಆ ಸೈಟಿಗೆ ಹೋಗಿ ಫೋಟೋಗ್ರಾಫ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಅಟೆಂಡೆನ್ಸ್ ಸಿಗಲ್ಲ. ಇದು ಒಂದ್ ಸಮಸ್ಯೆ ಆಗಿದೆ. ಸೊ ಇದರಿಂದ ಏನಂದ್ರೆ 2 ಸರಿ ಅವ್ರು ಅಲ್ಲಿಗೆ ಹೋಗಿ ಬರ್ಬೇಕು. ಅದ್ರ ಮಧ್ಯೆ ಅವ್ರ ಅಂಗಡಿಲಿ ಏನಪ್ಪ ಅಂದ್ರೆ ಏನ್ ವ್ಯಾಪಾರ ಹಾಕಿತ್ತಲ್ಲ ಆ ವ್ಯಾಪಾರ ಕೂಡ ಕಮ್ಮಿ ಆಗ್ತಿದೆ, ಯಾಕಂದ್ರೆ ಅವ್ರ ಇಲ್ದ ಟೈಮಲ್ಲಿ ಬೇರೆಯವ್ರಿಗೂ ಕೂಡ ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಆಂಧ್ರಪ್ರದೇಶದಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಮನೆಯಲ್ಲಿ ಸಮಸ್ಯೆ ಆಗಿದ್ದ ಎಕ್ಸಾಂಪಲ್ ತಗೊಂಡಿದ್ದಾರೆ. ಅಲ್ಲಿ ಏನಪ್ಪ ಅಂದ್ರೆ ತಮ್ಮ ತಾಯಿಗೆ ಸಹಾಯ ಮಾಡೋದಕ್ಕೋಸ್ಕರ ಹೌಸ್ ಹೋಲ್ಡ್ ವರ್ಕ್ಸ್ ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಈ ಕೋರ್ಸ್ ಅಂದ್ರೆ ಹೌಸ್ ಹೋಲ್ಡ್ ವರ್ಕ್ಸ್ ಗೆ ನಾವೇನ್ ಕರಿತೀವಿ ಅಂದ್ರೆ ಕೋರ್ಸ್ ಅಂತ ಕರಿತೀವಿ. ಅದಕ್ಕೆ ಒಬ್ಬ ಮಗಳು ಏನ್ ಮಾಡಿದಾಳೆ ಅಂದ್ರೆ ತನ್ನ ಎಜುಕೇಶನ್ ಅನ್ನೇ ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ನರೇಗಾ ವರ್ಕ್ ಇದೆಯಲ್ಲ, ಇದು ಯಾರಲ್ಲಿ ಪಾಪ್ಯುಲರ್ ಆಗಿತ್ತಪ್ಪ ಅಂದ್ರೆ ಸ್ಪೆಷಲಿ ನೋಡ್ರಿ ರೂರಲ್ ಹೌಸ್ ಹೋಲ್ಡ್ಸ್, ಅದರಲ್ಲೂ ಯಾರಪ್ಪ ಅಂದ್ರೆ ಯಾರೆಲ್ಲ ಹೆಣ್ಣು ಮಕ್ಕಳು ಇದಾರಲ್ಲ ಅವ್ರೇನಪ್ಪ ಅಂದ್ರೆ ಈ ಕೆಲಸಕ್ಕೆ ಜಾಸ್ತಿ ಹೋಗ್ತಿದ್ರು, ಎಲ್ಲಿ ಅಂದ್ರೆ ನರೇಗಾ ಕೆಲಸಕ್ಕೆ ಜಾಸ್ತಿ ಹೋಗ್ತಿದ್ರು. ಸೊ ನೋಡ್ರಿ, ಎಷ್ಟು ಪರ್ಸೆಂಟ್ ಹೋಗ್ತಾರಪ್ಪ ಅಂದ್ರೆ 54.7 ಅಂದ್ರೆ ಆಲ್ಮೋಸ್ಟ್ 55% ವರ್ಕರ್ಸ್ ಯಾರಿದ್ರು ಅಂದ್ರೆ ಹೆಣ್ಣು ಮಕ್ಕಳಿದ್ರು. ಈಗ ಒಂದು ಹಳ್ಳಿಲಿ ಒಂದು 100 ಜನ ಕೆಲಸ ಮಾಡ್ತಾರಂದ್ರೆ ಅದ್ರಲ್ಲಿ 55 ಜನ ಯಾರಿರ್ತಾರಪ್ಪ ಅಂದ್ರೆ ಹೆಣ್ಮಕ್ಳು ಇರ್ತಿದ್ರು ಅಂತ ಅವರು ಹೇಳ್ತಾರೆ. ಹಾಗಾಗಿ ಇದೇನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ. ಸೊ ಈಗ ಏನಾಗ್ತಿದೆ ಅಂದ್ರೆ ನೋಡ್ರಿ, ಮುಂಚೆ ಏನಾಗ್ತಿದೆ ಅಂದ್ರೆ ಒಬ್ರಕ್ಕಿಂತ ಒಬ್ರು, ಈಗ ಒಂದು ಏರಿಯಾದಲ್ಲಿ ಒಂದು 4 ಜನ ಅಥವಾ ಒಂದು 10 ಫ್ಯಾಮಿಲಿ ಇದ್ದೀರ ಅನ್ಕೊರಿ, ಒಬ್ರು ನೋಡಿ ಇನ್ನೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ರು. ಸೊ ನೀವು ಬರಿ ಅಂತ ಕರ್ಕೊಂಡು ಹೋಗ್ತಿದ್ರು. ಈಗ ಏನಾಗ್ತಿದೆ ಅಂದ್ರೆ ಯಾರ ಹತ್ರ ಮೊಬೈಲ್ ಇದೆಯಲ್ಲ ಅವ್ರು ಮಾತ್ರ ಹೋಗ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಅವ್ರು ಹೇಳ್ತಿರೋದು ಅಲ್ಲೇನಾಗ್ತಿದೆ ಅಂದ್ರೆ ಮೊಬೈಲ್ ಇದ್ದವ್ರಿಗೆ ಮಾತ್ರ ಅವಕಾಶ ಇದ್ದಂಗೆ ಆಗ್ತಿದೆ, ಯಾಕಂದ್ರೆ ಅದು ಕೂಡ ಸ್ಮಾರ್ಟ್ ಫೋನ್ ಇದ್ದಾರೆ, ಯಾಕಂದ್ರೆ ರಿಯಲ್ ಟೈಮ್ ಫೋಟೋಗ್ರಾಫ್ ತಗೊಂಡು ಜಿಯೋ ಟ್ಯಾಗ್ ಮಾಡಿ ಕಳಿಸ್ಬೇಕಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾರೆಲ್ಲ ಮೊಬೈಲ್ ಇರುತ್ತಲ್ಲ ಅವರಷ್ಟು ಮಾತ್ರ ಹೋಗ್ತಿದ್ದಾರೆ. ಯಾರೆಲ್ಲ ಮೊಬೈಲ್ ಇಲ್ಲಲ್ಲ ಅಂದ್ರೆ ಅದು ರಿಯಲಿ ಸ್ಮಾರ್ಟ್ ಫೋನ್ ಇಲ್ಲಲ್ಲ ಅಂತವ್ರು ಏನಪ್ಪ ಅಂದ್ರೆ ಕೆಲಸದಿಂದ ದೂರ ಉಳಿತಿದ್ದಾರೆ. ಸೊ ಹಾಗಾಗಿ ಇದೇನಂದ್ರೆ ಪಾಪ್ಯುಲಾರಿಟಿ ಏನಿತ್ತಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆತರ ನೋಡ್ರಿ. ಸೊ ಈಗ ನೀವು NMMS ಮಾಡಿದ್ರಿ ಅಂದ್ರೆ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಅನ್ನ ಮಾಡಿದ್ರಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಈಗ ನೀವು ಒಂದು ಸಾಫ್ಟ್ವೇರ್ ಮಾಡಿದ್ರೆ ಅಲ್ಲಿ ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ಬೇಕಂದ್ರೆ ಅಲ್ಲಿ ಒಂದ್ ಏನಿರಬೇಕಪ್ಪ ಅಂದ್ರೆ ಸ್ಟೇಬಲ್ ನೆಟ್ವರ್ಕ್ ಇರಬೇಕಾಗುತ್ತೆ. ಸೊ ಇನ್ ಕೇಸ್ ನೋಡ್ರಿ, ಎಲ್ಲಾ ಹಳ್ಳಿಗಳಲ್ಲೂ ಏನಪ್ಪ ಅಂದ್ರೆ ನಿಮ್ಗೆ 4G speed ಇಂಟರ್ನೆಟ್ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇದೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಸ್ಟೇಬಲ್ ನೆಟ್ವರ್ಕ್ ಏನ್ ಬೇಕು ಫೋಟೋ ಅಪ್ಲೋಡ್ ಮಾಡಕ್ಕೆ ಅದು ಸಿಗ್ತಾ ಇಲ್ಲ. ಇದೇನಾಗ್ತಿದೆ ಅಂದ್ರೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಎಲ್ಲೆಲ್ಲಿಂದ ಕಂಪ್ಲೇಂಟ್ ಮಾಡಿದಾರಪ್ಪ ಅಂದ್ರೆ ಕೇರಳ ಮತ್ತೆ ಜಾರ್ಖಂಡ್ ಇಂದ ಏನಪ್ಪ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಅನ್ನ ಪ್ರಾಬ್ಲಮ್ಸ್ ಬಂದಿದೆ. ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈಗ ನೀವು ಕೆಲ್ಸಕ್ಕೆ ಹೋಗಿರ್ತೀರಿ, ಕೆಲ್ಸಕ್ಕೆ ಹೋದ್ಮೇಲೆ ನೀವೇನ್ ಕೆಲಸ ಮಾಡಿರ್ತೀರಿ, ಬಟ್ ಏನಪ್ಪ ಅಂದ್ರೆ ನಿಮ್ಮ ಫೋಟೋಸ್ ಅಪ್ಲೋಡ್ ಆಗಲ್ಲ, ಹಾಗಾಗಿ ನಿಮ್ಮ ಅಟೆಂಡೆನ್ಸ್ ಬರಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸಂಬಳ ಬರಲ್ಲ, ಏನು ನಿಮ್ಗೆ ದಿನಗೂಲಿ ಕೊಡ್ಬೇಕಿತ್ತು ಅಥವಾ ನಿಮ್ಗೆ ಏನು ಸಂಬಳ ಕೊಡ್ಬೇಕಿತ್ತಲ್ಲ ಅದು ಕೊಡಲ್ಲ. ಅವಾಗ ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಬೆಟರ್ ನಾವು ಬೇರೆ ಕೆಲಸಕ್ಕೆ ಹೋಗ್ಬೋದು, ಯಾಕೆ ನಾವು ನರೇಗಾಕ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನೋಡ್ರಿ, ನರೇಗಾನ ಇಂಪ್ಲಿಮೆಂಟ್ ಮಾಡಿದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ
ಈ ಅಗ್ರಿಕಲ್ಚರ್ ಆಫ್ ಸೀಸನ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ರಾಬಿ ಖಾರಿಫ್ ಸೀಸನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಯಾರು ಬೆಳೆಗಳನ್ನ ಬೆಳೆಯಲ್ಲ. ಅವಾಗ ಏನಪ್ಪಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಈ ಅನ್ಎಂಪ್ಲಾಯ್ಮೆಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ, ಈ ಅನ್ಎಂಪ್ಲಾಯ್ಮೆಂಟ್ ಗೆ ಏನಂತ ಕರಿತೀವಿ ಅಂದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಸೀಸನ್ ಇದ್ದಾಗ ಏನಾಗುತ್ತೆ, ಕೆಲಸ ಮಾಡ್ತಾರೆ, ಸೀಸನ್ ಇಲ್ಲದಾಗ ಏನಪ್ಪ ಅಂದ್ರೆ ಕೆಲಸ ಮಾಡಲ್ಲ. ಹಾಗಾಗಿದೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಸೈಕ್ಲಿಕಲ್ ಅಲ್ಲ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಈಗ ರಾಬಿ ಮತ್ತೆ ಖಾರಿಫ್ ಸೀಸನ್ ಅಲ್ಲಿ ದುಡಿದ್ರು ಇನ್ನ ಉಳಿದಂತ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ದುಡಿತಾ ಇಲ್ಲ. ಹಾಗಾಗಿದೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಇದರಿಂದ ರೈತರಿಗೆ ಏನ್ ರೆವೆನ್ಯೂ ಸೋರ್ಸ್ ಬರ್ಬೇಕಲ್ಲ, ಅದು ಕಮ್ಮಿ ಆಗಿರುತ್ತೆ. ಅದು ಎಸ್ಪೆಷಲಿ ಯಾರು ಬಡವ್ರು ಇರ್ತಾರಲ್ಲ ಅವ್ರಿಗೆ ಕಮ್ಮಿ ಆಗಿರುತ್ತೆ. ಅಂತವ್ರನ್ನ ಏನಪ್ಪಾ ಅಂದ್ರೆ ಮುಂದೆ ತರೋದಕ್ಕೋಸ್ಕರ ಈ ಯೋಜನೆಯನ್ನ ತಗೊಂಬಂದಿದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಿಮಗೆ ಸ್ಟೇಬಲ್ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ, ನಿಮ್ ಕಡೆ ಸ್ಮಾರ್ಟ್ ಫೋನ್ ಇಲ್ಲದೆ ಇರೋ ಕಾರಣ ಈ ಏನ್ ಸ್ಕೀಮ್ ತಂದಿದಾರಲ್ಲ ಅದು ಯೂಸ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಈಗ ನೋಡ್ರಿ, ಈ ಆಪ್ ನ ಕಂಪ್ಲೀಟ್ ಆಗಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಲಾಂಚ್ ಮಾಡಿರ್ತಾರೆ. ಆ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಲಾಂಚ್ ಮಾಡಿದಾಗೂ ಕೂಡ ಏನಪ್ಪಾ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಎರರ್ ಬಂದಿತ್ತು. ಅದನ್ನ ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಯಾರ್ ರೂರಲ್ ಡೆವಲಪ್ಮೆಂಟ್ ಇದಾರಲ್ಲ, ಅವ್ರು ಅದನ್ನ ಸರಿಪಡಿಸಿ ಲಾಂಚ್ ಮಾಡಬೇಕಿತ್ತು. ಬಟ್ ಅವ್ರ ಏನ್ ಮಾಡಿದಾರೆ ಅಂದ್ರೆ ಸರಿಪಡಿಸದೇನೆ ಲಾಂಚ್ ಮಾಡಿದ್ದಾರೆ. ಇದ್ರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ತಗೋತಿಲ್ಲ. ಹಾಗಾಗಿ ಅವರು ಮುಂಚೆನೆ ಸರಿಪಡಿಸಿ ಲಾಂಚ್ ಮಾಡಿದ್ರೆ ಈ ಎಲ್ಲ ತೊಂದರೆಗಳಾಗ್ತಿಲ್ಲ ಅಂತ ವಾತರ್ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ನೋಡ್ರಿ, ಇಲ್ಲಿ ಒಂದು ಮ್ಯಾಂಡೇಟರಿ ಇದೆ. ಯಾರಿಗೆಲ್ಲ ಮ್ಯಾಂಡೇಟರಿ ಇದೆಯಪ್ಪ ಅಂದ್ರೆ, ಎಲ್ಲಿ ನರೇಗಾ ವರ್ಕ್ ಸೈಟ್ಸ್ ಇರುತ್ತೆ ಅಲ್ಲಿ ಏನ್ ಮೋರ್ ದನ್ 20 ವರ್ಕರ್ಸ್ ಇರ್ತಾರಲ್ಲ, ಅಂತವ್ರಿಗೆ ಏನಪ್ಪಾ ಅಂದ್ರೆ ಮ್ಯಾನುವಲ್ ಅಟೆಂಡೆನ್ಸ್ ಇಲ್ಲ, ಅವ್ರಿಗೇನ್ ಮಾಡ್ಬೇಕಂದ್ರೆ ಈ ತರದ ಅಟೆಂಡೆನ್ಸ್ ಅನ್ನೇ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಇನ್ನೊಂದಿರಲಿ, ಇಲ್ಲಿ ಯಾವುದೇ ತರನಂತ ಫಿಸಿಕಲ್ ರೆಕಾರ್ಡ್ ಇಲ್ಲ. ಇದೇನಪ್ಪಾ ಅಂದ್ರೆ ಆಪ್ ಬೇಸ್ಡ್ ರೆಕಾರ್ಡ್ ಆಗಬೇಕು. ಸೊ ನೋಡ್ರಿ, ಸುಪ್ರೀಂ ಕೋರ್ಟ್ ಆಧಾರ್ ಜಜ್ಮೆಂಟ್ ಅಥವಾ ಇನ್ನೊಂದ್ ಜಜ್ಮೆಂಟ್ ಅಲ್ಲಿ ಏನ್ ಹೇಳಿತ್ತು, ನಿಮಗೆ ರೈಟ್ ಟು ಪ್ರೊವೈಡ್ ಫ್ರೀ ಫುಡ್ ಇದೆಯಲ್ಲ, ಅದನ್ನ ಏನ್ ಮಾಡಬಾರ್ದು ಅಂದ್ರೆ ನೀವು ಡಿನೈ ಮಾಡಬಾರ್ದು. ಯಾರಾದ್ರೂ ಬೆನಿಫಿಷಿಯರ್ ಗೆ ನೀವು ಡಿನೈ ಮಾಡಬಹುದು. ಇನ್ ಕೇಸ್ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ ತಗೊಂಡು ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವೇನ್ ಬೆನಿಫಿಟ್ ಕೊಡ್ತಿದ್ದೀರಿ, ಫಾರ್ ಎಕ್ಸಾಂಪಲ್ ಫುಡ್ ಇರ್ಬೋದು ಅಥವಾ ರೇಷನ್ಸ್ ಇರ್ಬೋದು, ಇದನ್ನೇನ್ ಕೊಡ್ತಿದ್ರಲ್ಲ ಅದನ್ನ ಡೆಲಿವರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮೇರ್ಲಿ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಆಧಾರ್ ಕಾರ್ಡ್, ಯು ಕಾಂಟ್ ಡಿನೈ ದಮ್ ರೇಷನ್ಸ್ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನೋಡ್ರಿ, ಆಪ್ ಇಲ್ಲಲ್ಲ, ಆಪ್ ಇಲ್ಲ ಅಂದ್ರೆ ಏನಾಯ್ತಪ್ಪ, ನೆಕ್ಸ್ಟ್ ಬೇರೆ ಯಾವ್ದಾದ್ರು ಏನಪ್ಪಾ ಅಂದ್ರೆ ಫಿಸಿಕಲ್ ರೆಕಾರ್ಡ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಅವರಿಗೆ ಅಟೆಂಡೆನ್ಸ್ ಕೊಡ್ಬೋದು. ಅಂದ್ರೆ ಇಲ್ಲಿ ಯಾವುದೇ ತರನಂತ ಫಿಸಿಕಲ್ ರೆಕಾರ್ಡ್ ಕೊಡಕ್ಕೂ ಕೂಡ ಚಾನ್ಸ್ ಕೊಟ್ಟಿಲ್ಲ, ಅಂತ ಆಪ್ಷನ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಫಿಸಿಕಲ್ ರೆಕಾರ್ಡ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡ್ರಿ. ಅಂದ್ರೆ ಆಪ್ ಜೊತೆ ಜೊತೆಗೆ ಆಪ್ ಅಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಅಲ್ಲಿ ಫಿಸಿಕಲ್ ರೆಕಾರ್ಡ್ ಅನ್ನ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವೆಲ್ಲ ಇಷ್ಟು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಈ ಆಪ್ ನ ಲಾಂಚ್ ಮಾಡಿದ್ರೆ ಯಾಕೆ, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಥರ್, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆಪ್ ಲಾಂಚ್ ಮಾಡಕ್ಕೆ ಈ ನರೇಗಾ ವರ್ಕ್ ಇದೆಯಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಕರಪ್ಷನ್ ಜಾಸ್ತಿ ಆಗಿದೆ. ಅಂದ್ರೆ ಯಾರು ರಿಯಲ್ ಬೆನಿಫಿಷಿಯರಿ ಇರ್ತಾರಲ್ಲ ಅವ್ರಿಗೆ ಬೆನಿಫಿಟ್ ಅನ್ನ ಕೊಡೋದ್ ಬಿಟ್ಟು ಫೇಕ್ ಬೆನಿಫಿಷಿಯರಿಗೆ ಏನಪ್ಪಾ ಅಂದ್ರೆ ಬೆನಿಫಿಟ್ ಹೋಗ್ತಿತ್ತು. ಹಾಗಾಗಿ ಏನ್ ಮಾಡಿದಾರೆ ಅಂದ್ರೆ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೀವು ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಈಗ ನರೇಗಾದಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಹಳ್ಳಿಗಳಲ್ಲಿ ಹೊಲದಲ್ಲಿ ಅಥವಾ ಇನ್ನೊಂದೆಲ್ಲ ಕೆಲಸ ಇರುತ್ತೆ, ಅದಕ್ಕೆ ಇಷ್ಟು ಜನ ವರ್ಕರ್ಸ್ ಅಂತ ನೇಮ್ಸ್ ಇರ್ತಾರೆ, ಅಷ್ಟು ಜನ ನೀವು ಪೇಮೆಂಟ್ ಅಷ್ಟಕ್ಕೆ ನೀವು ಪೇಮೆಂಟ್ ಅನ್ನ ಮಾಡ್ಬೇಕು. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಅದ್ರ ಬದಲು ಏನ್ ಮಾಡಿದ್ರಪ್ಪ ಅಂದ್ರೆ ಈ JCB ನ ಯೂಸ್ ಮಾಡ್ಕೊಂಡು ಅಥವಾ ಬುಲ್ಡೋಸರ್ಸ್ ನ ಯೂಸ್ ಮಾಡ್ಕೊಂಡು ಏನಂದ್ರೆ ಅದೇ ಕೆಲಸನ 1 hour 2 hour ಅಲ್ಲಿ ಮುಗಿಸ್ಬಿಡೋದು. ಸೊ ಬೇರೆ ಬೇರೆ ಬೆನಿಫಿಷಿಯರ್ ಕಡೆಯಿಂದ ಏನಪ್ಪಾ ಅಂದ್ರೆ ಆ ಏನು ಬುಕ್ಸ್ ಇರ್ತಲ್ಲ, ನರೇಗಾ ಕಾರ್ಡ್ ಇರ್ತಲ್ಲ, ಆ ಕಾರ್ಡ್ ಅನ್ನ ಇಸ್ಕೊಂಡು ಏನಪ್ಪಾ ಅಂದ್ರೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇದರಿಂದ ಏನಪ್ಪಾ ಅಂದ್ರೆ ಯಾರು ಮಧ್ಯವರ್ತಿಗಳು ಇರ್ತಾರೆ ಅವ್ರಿಗೆ ಜಾಸ್ತಿ ದುಡ್ಡು ಸಿಗತ್ತೆ, ಮತ್ತೆ ಕೆಲಸದ ಅಮೌಂಟ್ ಏನಿರುತ್ತಲ್ಲ ಅದು ಕಡಿಮೆ ಅಮೌಂಟ್ ಅಲ್ಲಿ ಮುಗಿಯುತ್ತೆ. ಸೊ ಇದನ್ನ ನಿಲ್ಸೋದಕ್ಕೋಸ್ಕರ ಮತ್ತೆ ಕರಪ್ಷನ್ ನಿಲ್ಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ರಿಯಲ್ ಟೈಮ್ ಮಾನಿಟರಿಂಗ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಈ ಆಪ್ ಅನ್ನ ಲಾಂಚ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೊಲ್ಯೂಷನ್ ಏನು, ಇಷ್ಟೆಲ್ಲ ನಾವು ಪ್ರಾಬ್ಲಮ್ಸ್ ಹೇಳ್ತಿದ್ವಿ, ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಸೊ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಸೋಷಿಯಲ್ ಆಡಿಟ್ಸ್ ಮಾಡ್ರಿ. ಸೋಷಿಯಲ್ ಆಡಿಟ್ಸ್ ಯಾವ ತರಪ್ಪ ಅಂದ್ರೆ ಆ ಪಂಚಾಯತ್ ಒಳಗಡೆ ಇರುವಂತ ಯಾವ್ದಾದ್ರು ಸಿಟಿಜನ್ ಸೆಂಟರ್ ಇರ್ತಾರೆ ಅಥವಾ ಅಡಲ್ಟ್ಸ್ ಇರ್ತಾರಲ್ಲ, ಅಂತವ್ರಿಗೆ ಏನ್ ಮಾಡ್ರಿ ನೀವೊಂದಿಷ್ಟು ಟಾಸ್ಕ್ ಕೊಡ್ರಿ, ನೀವು ಹೋಗಿ ಮಾನಿಟರಿಂಗ್ ಮಾಡ್ರಿ ಅಂತ. ಸೊ ಈ ತರ ಮಾಡೋದ್ರಿಂದ ಎರಡು ಉದ್ದೇಶಗಳು ಈಡೇರುತ್ತೆ. ಏನ್ ಎರಡು ಉದ್ದೇಶಗಳಪ್ಪ ಅಂದ್ರೆ ಅಲ್ಲಿ ಪೀಪಲ್ ಪಾರ್ಟಿಸಿಪೇಷನ್ ಬರುತ್ತೆ, ಜೊತೆಗೆ ಏನಂದ್ರೆ ಪಂಚಾಯತ್ ಮೇಲೆ ಇನ್ನೂ ಕೂಡ ವಿಶ್ವಾಸ ಜಾಸ್ತಿ ಬೆಳೆಯುತ್ತೆ. ಈ ಎರಡು ಉದ್ದೇಶಗಳನ್ನ ಏನಂದ್ರೆ ಅವರು ನೀವು ಸೋಷಿಯಲ್ ಆಡಿಟ್ ಅನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಯಾವುದೇ ತರನಾದಂತ ನೀವು ಆಪ್ ಅನ್ನ ಲಾಂಚ್ ಮಾಡೋದಿರ್ಲಿ, ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡೋದಿರ್ಲಿ, ಮತ್ತೇನಾದ್ರೂ ಲಾಂಚ್ ಮಾಡೋದಿದ್ರು ನೀವೇನ್ ಮಾಡ್ಬೇಕಂದ್ರೆ ಅಲ್ಲಿರುವಂತ ಕೆಲಸಗಾರನ ಮತ್ತೆ ಕಾರ್ಮಿಕರನ್ನ ಜೊತೆಗೆ ಆಕ್ಟಿವಿಸ್ಟ್ ಯಾರಿದಾರಲ್ಲ ಅವ್ರನ್ನೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ
ಕೋಆರ್ಡಿನೇಷನ್ ಮಾಡಿ ಔಟ್ಪುಟ್ ಏನ್ ಬರುತ್ತೋ ಅದ್ರ ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆಪ್ ಲಾಂಚ್ ಮಾಡ್ಬೇಕಾಗತ್ತಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲೇನಂದ್ರೆ ಈ NMMS ಅಂದ್ರೆ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಇಂದ ಏನಪ್ಪಾ ಅಂದ್ರೆ ಈಗ ನರೇಗಾ ವರ್ಕರ್ಸ್ ಏನು ಸರಿಯಾದ ವರ್ಕ್ ಸಿಗ್ತಾ ಇಲ್ಲ ಮತ್ತೆ ಅವ್ರಿಗೆ ವೇಜಸ್ ಸಿಗ್ತಿಲ್ಲ, ಆ ಪ್ರಾಬ್ಲಮ್ ನ ಬೇಗ ಸಾಲ್ವ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇ ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.